Ali Kroo Kroo Kobo Shali Ram Shalom Kroo Salam Ali. Yellow Kayan Yeti Parmishu Susi Maru. ದೇವರೇ ನೀನು
ನಮಗೆ ವಿಜಯ ಕೊಟ್ಟಿದಿ ನಾನು ಘೋಷಣೆ ಮಾಡಿದೆವೆ ಅದು ನೀನು ಆ ಘೋಷಣೆಗೆ ನೀನು ಸ್ವೀಕಾರ ಮಾಡಿದಿ ತಂದೆ ದೇವರೇ ಆ ತಂದೆ ದೇವರೇ ನೀವು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದಿ ದೇವರೇ ಸ್ವಾಮಿ ಯೇಸಪ್ಪ ನಿನಗೆ ಸ್ತೋತ್ರಪ್ಪ ಓ ರಗಬಸ್ತಕ್ಕೆಲಿಗೆ ಬಿರಿ ಕೌಂದಲಗಬಲ ಕೌ ರಗಬಲಬ ರಗಬ ಸುಬ್ರಹಂದೆಲಿಗೆ ಬಿರಿ ಕೌಂದಲಗಬ ರಗಬ ಸುಬ್ರಹಂದೆಲಿಗೆ ಇಂದಲಗಬ ಕರಬ ಲುಬ್ರಹಂದೆಲಿಗೆ ಇಂದಲಗಬ ರಬಲ ಕುಬ್ರಕಂದೆಲಿಗೆ ಬಿರಿ ಕೌಂದಲಗಬಲಬ ರಬಬಬಬ ಮಾಂದುಲು ಕೌ ರಬಬಬ ಯರಬ ರಗಬಲ ಕೌಂದಲಿಗೆ ಬಿರಿ ಕೌಂದಲಗಬಲ ಕುಂದಲಗಬ ಓ ರಗಬಲ ಕೌಂದಲಿಗೆ ಬಿರಿ ಕೌಂದಲಗಬ ತಂದೆದ ದೇವರೇ ನಿನಗೆ ಸ್ತೋತ್ರಪ್ಪ ಎಲ್ಲ ಸೈತಾನನ ಶಕ್ತಿಯನ್ನು ನಾನು ಯೇಸುವಿನ ನಾಮದಲ್ಲಿ ಕಡಿದು ಹಾಕುತ್ತೇನೆ ಯೇಸುವಿನ ನಾಮದಲ್ಲಿ ಎಲ್ಲ ಸೈತಾನನ ಪ್ಲಾನ್ ಎಲ್ಲ ಸೈತಾನನ ಯೋಜನೆಯನ್ನು ಯೇಸುವಿನ ನಾಮದಲ್ಲಿ ಕಡಿದು ಹಾಕುತ್ತೇನೆ ಯೇಸುವಿನ ನಾಮದಲ್ಲಿ ಓ ರಗಬಲ ಕೌಂದಲಗಬಲ ಕೌಂದಲಗರಗಬ ಎಲ್ಲ ಸೈತಾನನ ಶಕ್ತಿಯನ್ನು ಯೇಸುವಿನ ನಾಮದಲ್ಲಿ ನಾನು ಕಡಿದು ಹಾಕುತ್ತೇನೆ ಯೇಸುವಿನ ನಾಮದಲ್ಲಿ ಓ ರಗಬ ಸುಬ್ರಹಂದಲೆ ಕೈಂದಲಗಬ ರಗಬಲ ಕೌರಬಲ ಕಂದಗಬಯ್ಯ ರೀಬ ಕುಬ್ರಕಬ ಸಕ್ಕೆ ಬಿರಿ ಕೌಂದಲಗಬ ರಬಲ ಕೌಂದಲಗಬಲ ಕೌರಬಲ ಕಂದಲಗ ತಂದೆ ನಿನಗೆ ಸ್ತೋತ್ರಪ್ಪ ನಮ್ಮ ಚರ್ಚಿಗೆ ನೀನು ವಿಜಯ ಕೊಟ್ಟಿದೆ ಅದಕ್ಕೆ ನಿನಗೆ ಸ್ತೋತ್ರಪ್ಪ ಓ ರಗಬ ಸಕ್ಕೆಯಿಂದಲಗಬಲ ಕೌಂದಲಕ್ಕೆ ಬಿರಿ ಕೌಂದಲಗಬ ಓ ರಗಬಲ ಕೌಂದಲಕ್ಕೆ ಬಿರಿ ಕೌಂದಲಬ ಸೈತಾನನು ಏನು ವಿಚಾರ ಮಾಡಿದರೆ ಚರ್ಚಿನ ವಿದರು ಚರ್ಚಿನ ವಿರುದ್ಧ ಆದರೆ ಸೈತಾನು ಕೆಳಗೆ ಬಿದ್ದೆ ಹೋಗಿದ್ದಾನೆ ಓ ಹಾಲೂಯ್ಯ ನಿನಗೆ ಸ್ತೋತ್ರ ತಂದೆ ದೇವರೇ ನಿನಗೆ ಸ್ತೋತ್ರ ನೀನು ನಮಗೆ ವಿಜಯ ಕೊಟ್ಟಿದ್ದೆ ಆದ ಕಡೆ ನಿನಗೆ ಸ್ತೋತ್ರ ಹೇಳ್ತೇನೆ ನಿನಗೆ ವಂದನೆ ಮಾಡ್ತೇನೆ ಸ್ವಾಮಿ ನಿನಗೆ ಘನ ಪಡಿಸ್ತೇನೆ ಸ್ವಾಮಿ ನಿನ್ನ ನಾಮಕ್ಕೆ ಸ್ತೋತ್ರ ಯೇಸುವೆ ನಿನಗೆ ಸ್ತೋತ್ರಪ್ಪ ಯೇಸಪ್ಪ ನಿನಗೆ ಸ್ತೋತ್ರ ತಂದೆ ದೇವರೇ ನಿನಗೆ ಸ್ತೋತ್ರ ಪ್ರಾರ್ಥನೆ ಮಾಡಿರಿ ಪ್ರಾರ್ಥನೆ ಮಾಡಿರು ದೇವರ ವಚನ ಹೇಳುತ್ತೆ ಯಾರು ಅನ್ನ ಭಾಷೆಯಲ್ಲಿ ಮಾತಾಡ್ತಾರೋ ಅವರು ದೇವರೊಟ್ಟಿಗೆ ಮಾತಾಡ್ತಾರೆ ನಾವು ಕಣ್ಣು ಮುಚ್ಚಿನ ಪ್ರಾರ್ಥನೆ ಮಾಡೋಣ ಆತ್ಮದಿಂದ ನಾವು ಆತ್ಮದಲ್ಲಿ ನಾವು ಪ್ರಾರ್ಥನೆ ಮಾಡೋಣ ಓ ರಗಬ ಸಕ್ಕೆಲೆಗೆ ಬಿರಿ ಕೌಂದಲಗಬ ಕೌ ರಗಬ ಲಗಬ ರೀಗಬ ಕರಬ ಕರ ನನ್ನ ಮಂತುನು ಕೌಂದಲಗಬ ರಗಬ ಸುಕೌಂದಲಗಬಯ್ಯ ರೀಗಬ ಲಕಾಂದೆ ರಿಮಂತುನು ಕೌ ರಗಬಯ್ಯ ರಬಬ ಮಂತುನು ಕೌಂದಲಗಬ ಕೌಂದಲಗಬಯ್ಯ ರೀಗಬ ಲಕೋ ರಗಬ ಲಕಾಂದೆ ಕೈಂದಲಗಬ ರೀಬ್ರ ಪ್ರಕಾಶ ಕಬಯ್ಯ ರಗಬಯ್ಯ ರಬಬಯ ರಮಂತು ಅಪ್ರೇಂದ ಕಬ ಕರಬಲು ಕುಂತಲ ಕಬ ಎಲ್ಲ ಸೈತಾನ ಕೆಲಸಗಳನ್ನು ಕಟ್ ಮಾಡಿದ್ದೇನೆ ಯೇಸುವಿನ ನಾಮದಲ್ಲಿ ಎಲ್ಲ ಸೈತಾನ ಯೋಜನೆಯನ್ನು ಯೇಸುವಿನ ನಾಮದಲ್ಲಿ ಕಟ್ ಮಾಡಿದ್ದೇನೆ ಯೇಸುವಿನ ರಬ ಸುಬ್ರಹಂದನಿಗೆಲ್ಲ ಕಡಿದು ಹಾಕಿದ್ದೇನೆ ಸೈತಾನನು ರಗಬ ಸೋಕೋಲು ಕುಂತಲಿಗೆ ಬಿಲಿ ಲಿಗಬಲ ಕುಂತಲಗ ಬಲ ಕುಂತಲಬ ನಮ್ಮ ಭಾರತ ದೇಶದ ವಿರುದ್ಧ ಏನೋ ಸೈತಾನನು ಏನು ಕೆಲಸ ಮಾಡಲಿಕ್ಕೆ ಇದನು ಆದರೆ ಆ ಕೆಲಸವನ್ನು ನಾನು ದೇವರ ಯೇಸುವಿನ ನಾಮದಲ್ಲಿ ಆ ಸೈತಾನನ ಕೆಲಸಗಳನ್ನು ಕಡಿದು ಹಾಕುತ್ತಾನೆ ಯೇಸುವಿನ ನಾಮದಲ್ಲಿ ಓ ರಗಬ ಸಂತಲಗಬಯ್ಯ ರಗಬ ಸಿಕ್ಕಿಲಿಗೆ ಬಿಲಿ ಕುಂತಲ ಕುಂತಲಗಬ ಹಾಲೆಲೂಯಾ ಇನ್ನೊಂದು ವಿಷಯಕ್ಕೆ ನಾವು ಪ್ರಾರ್ಥನೆ ಮಾಡೋಣ ನಾವು ಪ್ರಾರ್ಥನೆ ಮಾಡೋಣ ಇಡೀ ಲೋಕದಲ್ಲಿ ದೇವರ ಸುವಾರ್ತೆ ಪವಿತ್ರಾತ್ಮನ ವೇಗದಿಂದ ತಲುಪದಿದೆ ಯೇಸುವಿನ ನಾಮದಲ್ಲಿ ಮತ್ತೆ ನಾವು ಪ್ರಾರ್ಥನೆ ಮಾಡೋಣ ಇಡೀ ಭಾರತ ದೇಶದಲ್ಲಿ ದೇವರ ಸುವಾರ್ತೆ ಪವಿತ್ರಾತ್ಮನ ವೇಗದಿಂದ ತಲುಪದಿದೆ ಯೇಸುವಿನ ನನ್ನ ಪ್ರಾರ್ಥನೆ ಮಾಡ ಕೊಂಡು ಮುಚ್ಚಿ ನಾವು ದೇವರೊಡನೆ ಪ್ರಾರ್ಥನೆ ಮಾಡೋಣ ಆತ್ಮದಲ್ಲೇ ನಾವು ಪ್ರಾರ್ಥನೆ ಮಾಡೋಣ ದೇವರಿಗೆ ಸ್ತೋತ್ರ ಹೇಳೋಣ ದೇವರೇ ನಿನಗೆ ಸ್ತೋತ್ರ ಅಪ್ಪ ಈ ಸುವಾರ್ತೆಗಾಗಿ ನಿನಗೆ ಸ್ತೋತ್ರ ಪವಿತ್ರಾತ್ಮನ ಶಕ್ತಿಯಿಂದ ವೇಗದಿಂದ ಈ ಸುವಾರ್ತೆ ಇಡೀ ಭಾರತ ದೇಶದಲ್ಲಿ ಇದು ತಲುಪದಿದೆ ಯೇಸುವಿನ ನಾಮದ ಪ್ರಭಾ ಸುಪ್ರಹಾಂದೆಲೆ ಕೈಯಿಂದ ಲಗವಯ್ಯ ರೀಗಬ ಕುಬ್ರಹಾಂದೆಲೆ ಕೈಯಿಂದ ಲಗಬಯ್ಯ ರಿಬಲ ಕೌರಗಬಲ ಕಂದಲಗಬ ರಬಲ ಕರಮಯ್ಯ ರೀಂದಲಗಬಲ ಕೌರಬಲ ಕಂದೆಲೆಗೆ ಬಿರಿ ಕೌಂದಲಗಬಯ್ಯ ರಗಬ ಸೋಂದಲಗಬಯ್ಯೆ ಅಕ್ರೋಂದಲಗಬ ರೀಗಬಹುಶಃ ಅಭ್ರೇಂದ ರೀಬ್ರಹಾಂದಲು ಕೌರಗಬಲ್ಲಿಗೆಯಿಂದ ಲಗಬಯ್ಯ ರಗಬಲ ಕೌರಬಲ ಕರಬಂದು ರೀಗಬ ಸುಬ್ರಹಾಂದೆಲೆ ಕೈಯಿಂದ ಲಗಬ ರೀಬಲ ಕೌರಬಲ ಕಂದೆಲೆ ಕೈಯಿಂದ ಲಗಬಯ್ಯ ರೀಬ ಕರಬಬಯ್ಯ ರಬಂದುಲು ಕೌಂದಲಗಬ ರಿಗಬಲ ಕೌಂದಲಗೆ ಬಿರಿ ಕೌಂದಲಗಬ ರಿಗಬಲ ಕೌಂದಲಗೆ ಬಿರಿ ಕೌಂದಲ ಕೌಂದಲಗಬ ರಿಗಬಲ ಕೌಂದಲಗೆ ಬಿರಿ ಕೌಂದಲಗಬಲ ಕೌಂದಲಗಬಯ್ಯ ರೀಬಲ ಕೌರಗಮಾಂದಲಿ ಕೈಂದಲಗಬಲ ಕಬಲ ಕೌಂದಲಬ ಓ ತಂದೆಯಾದ ದೇವರೇ ನಿನಗೆ ಸ್ತೋತ್ರಪ್ಪ ಈ ಸುವಾರ್ತೆ ಇಡೀ ಲೋಕದಲ್ಲಿ ಭಾರತ ದೇಶದಲ್ಲಿ
ತಲುಪಿದೆ ಯೇಸುವಿನ ನಾಮದಲ್ಲಿ ನಿನಗೆ ಸ್ತೋತ್ರ ಹೇಳ್ತೇನೆ ಸ್ವಾಮಿ, ನಿನಗೆ ವಂದನೆ ಸ್ವಾಮಿ, ನಿನಗೆ ಘನಪಡಿಸ್ತೇನೆ ಸ್ವಾಮಿ, ನಿನ್ನ ನಾಮಕ್ಕೆ ಸ್ತೋತ್ರ ಮಾಡ್ತೇನೆ, ನಿನ್ನ ನಾಮಕ್ಕೆ ಆರಾಧಿಸ್ತೇನೆ ಸ್ವಾಮಿ. ಯೇಸುವೆ, ನಿನ್ನ ನಾಮ ಶ್ರೇಷ್ಠವಾಗಿದೆ, ಎಲ್ಲ ನಾಮದಲ್ಲಿ ಯೇಸು ನಾಮ ಶ್ರೇಷ್ಠವಾಗಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಪಸ್ಕಿ ತಲಕಬಾಯ ಓ ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡೋಣ. ಇನ್ನೊಂದು ವಿಷಯಕ್ಕೆ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಎಲ್ಲ ಲೀಡರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಎಲ್ಲ ಲೀಡರು ದೇವರ ವಚನದ ಹಾಗೆ ಅವರು ಕೆಲಸ ಮಾಡ್ತಾರೆ ಯೇಸುವಿನ ನಾಮದಲ್ಲಿ. ನಾವು ಪ್ರಾರ್ಥನೆ ಮಾಡೋಣ. ದೇವರ ಬುದ್ಧಿಯಿಂದ ಎಲ್ಲ ಲೀಡರು ಕೆಲಸ ಮಾಡ್ತಾರೆ ಯೇಸುವಿನ ನಾಮದಲ್ಲಿ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ದೇಶದ ಎಲ್ಲ ಲೀಡರು ದೇವರ ಯೋಜನೆಯಲ್ಲಿ, ದೇವರ ವಿಚಾರದಲ್ಲಿ, ದೇವರ ಹೇಗೆ ವಿಚಾರ ಮಾಡ್ತಾನೆ, ದೇವರ ಬುದ್ಧಿಯಲ್ಲಿ ಎಲ್ಲ ಲೀಡರ್ ಕೆಲಸ ಮಾಡ್ತಾ ಇದ್ದಾರೆ. ನಾವು ಪ್ರಾರ್ಥನೆ ಮಾಡೋಣ. ದೇವರ ಇಚ್ಛೆ ಹಾಗೆ ಆ ಲೀಡರ್ ಎಲ್ಲ ಕೆಲಸ ಮಾಡ್ತಾನೆ. ಪ್ರಾರ್ಥನೆ ಮಾಡೋಣ. ನಮ್ಮ ಎಲ್ಲ ಲೀಡರು ವಿರುದ್ಧ ಇರುವ ಈ ಸೈತಾನ ವಿರುದ್ಧ ಎಲ್ಲ ಲೀಡರು ನಾವು ನಿಲ್ಲುತ್ತೇವೆ. ಓ ಹಲ್ಲೆಲೂಯಾ, ಎಲ್ಲ ಸೈತಾನನ ಕೆಲಸಗಳನ್ನು ನಾವು ಯೇಸುವಿನ ನಾಮದಲ್ಲಿ ನಾವು ಕಡಿದು ಹಾಕುತ್ತೇವೆ. ಓ ರವಸ್ತಕಲಗಮಯ, ದೇವರ ಶಕ್ತಿಯಿಂದ, ದೇವರ ಶಕ್ತಿಯಿಂದ, ದೇವರ ಸಾಮರ್ಥ್ಯದಿಂದ ನಾವು ಆ ಸೈತಾನದ ಎಲ್ಲ ಯೋಜನೆಯನ್ನು, ಎಲ್ಲ ವಿಚಾರಗಳನ್ನು, ಎಲ್ಲ ನಾವು ಆ ಸೈತಾನ ಎಲ್ಲ ಪ್ಲಾನ್ಗಳನ್ನು ನಾವು ಯೇಸುವಿನ ನಾಮದಲ್ಲಿ ನಾನು ಕಡಿದು ಹಾಕುತ್ತೇನೆ. ಓ ರವ ಸಕವಯ, ರವ ರವ ಕೋಂದ ಲಗವಯ, ರಿಗಬಲ ಕೋಂದ ಲಗಬಲ ಕೋರವಯ, ರಿಬ ಕಪಾಪ ಮಯ ಕುಂಪಮಯ ಅಪ್ರೋಂ ಪ್ರಹ ಮೃಗ ಪಕಸಯ ರಕೋಂದಲಗ. ನಾವು ಪ್ರಾರ್ಥನೆ ಮಾಡೋ, ನಾವು ಆತ್ಮದಿಂದ ನಾವು ಪ್ರಾರ್ಥನೆ. ದೇವರು ನಮಗೆ ಎಲ್ಲ ಲೀಡರ್ಗಳಿಗೆ ವಿಜಯ ಕೊಟ್ಟಿದ್ದಾನೆ. ಹಾಲೆಲೂಯ, ಎಲ್ಲ ಲೀಡರು ದೇವರ ಶಕ್ತಿಯಲ್ಲಿ ಕೆಲಸ ಮಾಡ್ತಾರೆ, ಎಲ್ಲ ಲೀಡರು ದೇವರ ಬುದ್ಧಿಯಲ್ಲಿ ಕೆಲಸ ಮಾಡ್ತಾರೆ, ಎಲ್ಲ ಲೀಡರು ದೇವರ ವಚನದಲ್ಲಿ ಕೆಲಸ ಮಾಡ್ತಾರೆ. ಓ ರಕಬಲ ಕಮಯ ಕಾಂತಲ ಕಮಯ, ದೇವರ ಶಕ್ತಿ ಎಲ್ಲ ಲೀಡರ ಮೇಲೆ, ದೇವರ ಪವಿತ್ರ ಆತ್ಮನ ಶಕ್ತಿ ಎಲ್ಲ ಲೀಡರ ಮೇಲೆ ಕೆಲಸ ಮಾಡ್ತದೆ. ಯೇಸುವಿನ ನಾಮದಲ್ಲಿ ರಕಬಲ ಕೋಂದಲ ಕಮಯ, ರೀಬ ಕಪ ಕಲಭಯ, ರಬ ರಮಯ ಮಮಯ ನಲಗಮಯ, ರೀ ಕಬಲ ನನ ಕೋರಮಯ, ರಬ ಬಮಯ ನಲಕಮಯ, ರಬ ಕೋರಮಯ, ರೀಬ ಕರಬಯ ನ ಕೋಂದಲ ಕಮಯ, ರೀಬ ನ ಕೋರಮಯ, ರಬ ನ ಕೋಂದಲ ಕಮಯ, ರೀಬ ನ ಕೋಂದಲ ಕಬಲ ಕೋಂದಲ ಕಬಲ ಕೋಂದಲ. ದೇವರ ಇಚ್ಛೆ, ಎಲ್ಲ ಲೀಡರು ಹೇಗೆ ದೇವರ ಇಚ್ಛೆ ಇದೆ, ಅದೇ ಇಚ್ಛೆ ಇಲ್ಲಿ ದೇವರ ವಚನದ ಇಚ್ಛೆ ಇಲ್ಲಿ ಎಲ್ಲ ಕೆಲಸ ಮಾಡ್ತಾರೆ. ಹಾಲೆಲೂಯ, ಊರ ಕಬಲ ಕೋಂದಲ ಕಬಲ ಕೋಂದಲ ಕಬಜ, ರಿಗಬಲ ಕೋರ ಬಜ ಬಾಬ ರಿಬಲ ಕೋಂತರಗ. ತಂದೆಯಾದ ನಿನಗೆ ಸ್ತೋತ್ರಪ್ಪ, ನಿನಗೆ ಸ್ತೋತ್ರ ಯೇಸಪ್ಪ, ನಿನಗೆ ಸ್ತೋತ್ರಪ್ಪ, ನಿನಗೆ ವಂದನೆ ಮಾಡ್ತೇನೆ ಸ್ವಾಮಿ, ನಿನ್ನ ನಾಮಕ್ಕೆ ಘನಪಡಿಸ್ತೇನೆ ಸ್ವಾಮಿ, ನಿನ್ನ ನಾಮಕ್ಕೆ ವಂದನೆ ಮಾಡ್ತೇನೆ ಸ್ವಾಮಿ, ನಿನಗೆ ಸ್ತೋತ್ರಪ್ಪ. ಓ ನೀ ರಾಜ, ನೀ ರಾಜ, ಪ್ರಭುವಾದಿ ಪ್ರಭುವ, ನಿನಗೆ ಸ್ತೋತ್ರಪ್ಪ. ಯೇಸು ನಾಮ ಎಲ್ಲ ನಾಮಕ್ಕಿಂತ ಶ್ರೇಷ್ಠವಾಗಿದೆ. ಹಲ್ಲೆಲೂಯ, ಎಲ್ಲ ನಾಮಕ್ಕಿಂತ ಶ್ರೇಷ್ಠವಾಗಿದೆ. ಓ ತಂದೆಯಾದ ನಿನಗೆ ಸ್ತೋತ್ರಪ್ಪ, ಎಲ್ಲ ಸೈತಾನ ಶಕ್ತಿಗಳನ್ನು ಯೇಸುವಿನ ನಾಮದಲ್ಲಿ ನಾನು ಕಡಿದು ಹಾಕುತ್ತೇನೆ. ಹಲ್ಲೆಲೂಯ, ರೀಬ ಕರಬ ಯಬ ಕೋಂದಲಗಬ ರಿಗಬಲ ಕೋಂದಲಗಬಲ ಕೋಂದಲಗಬಯ, ಯಾವ ಕೂಡ ಸೈತಾನ ಈಗ ಮೇಲೆ ಬರಲಾಗದು. ಹಲ್ಲೆಲೂಯ, ಲವ ಸುಂತಲಗಬಯಲಗಮ, ಯಾವ ಕೂಡ ಸೈತಾನ ಮೇಲೆ ಬರಲು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯೇಸುವಿನ ನಾಮದಲ್ಲಿ. ಓ ರವ ಸಕಬಲ ಕೋಂದಲ ಕಬಲ ಕೋಂದಲ ಕಬಯ, ರಿಗಬಲ ಕೋರ ಕಬಲ ಕೋಂದಲ ಕಬಯ, ರಿಮಲ ಕಬ ಮಮಯ ಲಕಬಂದುಲ ಕೋಂದಲ ಕಬಯ, ರಿಗಬಲ ಕೋಂದಲ ಕಬಯ, ರಿಬ ಮಮ ಮಂದುಲ ಕೋಂದ ಕಬಯ, ಓ ರಗಬ ಸಕೇ ರಿಗಬಲ ಕೋಂದಲ ಕಬಯ ಲಕಾಂತಲ ಕಬ. ಓ ಹಲ್ಲೆಲೂಯ, ಓ ತಂದೆ ಅದರಿಗೆ ಸ್ತೋತ್ರಪ್ಪ, ನಿನಗೆ ಕೃಪೆಗಾಗಿ ನಿನಗೆ ಸ್ತೋತ್ರಪ್ಪ. ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್. ಈಗ ನಾವು ನಮ್ಮ ಪ್ರೇಸ್ ಟೀಮಿಗೆ ನಾವು ಸ್ವಾಗತ ಮಾಡೋಣ.
ನಾವೆಲ್ಲರೂ ಕೈಗಳನ್ನು ದೇವರಿಗೆ ಆರಾಧನೆ ಮಾಡೋಣ, ಸ್ತುತಿ ಮಾಡೋಣ. ನಮ್ಮ ಪ್ರೇಸ್ಟಿಮೆ ಈಗ ನಿಮಗೆ ಉತ್ಸಾಹ ಮಾಡ್ತಾರೆ, ದೇವರ ಸನ್ನಿಧಾನ ನಿಮಗೆ ತಕೊಂಡು ಹೋಗ್ತಾರೆ. ಹಲ್ಲೆಲೂಯ, ನಾವು ಕೈಗಳನ್ನು ಆನಂದದಿಂದ ದೇವರಿಗೆ ನಾವು ಸ್ತುತಿ ಆರಾಧನೆ ಮಾಡೋಣ. ಹಲ್ಲೆಲೂಯ, ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಇದು ರ್ಯಾಪ್ಸಿಡಿ ಸಮಯ, ವಾಸ್ತವಿಕ ಸಮಯ. ಇವತ್ತು ರವಿವಾರ 31 ಮೇ 2020. ಇವತ್ತಿನ ವಚನ ಇದೆ ನಂಬಿಕೆ ಮಾತ್ರ. ಮಾರ್ಕ್ 9:23 ವಚನ ಹೇಳ್ತಾ ಇದೆ, ಮತ್ತು ಅವರು ಕಪೆನ್ಮರೆಗೆ ಬಂದರು.
ಅಲ್ಲಿ ಆತನು ಮನೆಯಲ್ಲಿದ್ದಾಗ ನೀವು ದಾರಿಯಲ್ಲಿ ಏನು ಮಾತನಾಡಿಕೊಳ್ಳುತ್ತಿದ್ದೀರಿ ಶಿಷ್ಯರು ಎಂದು ಶಿಷ್ಯರನ್ನು ಕೇಳಲು ಅವರು ಸುಮ್ಮನಿದ್ದರು ಪ್ರೈಸ್ ದಿ ಲಾರ್ಡ್ ಹಾಲೆಲೂಯಾ ನಿಮಗೆ ಒಂದು ಮಾತ್ರೆಯು ಕೊಡಲ್ಪಟ್ಟು ಅದನ್ನು ನೀವು ತೆಗೆದುಕೊಂಡರೆ ನಿಮ್ಮ ದೇಹದ ಮೇಲೆ ದಾಳಿ ಮಾಡುವ ಅಂಗವಿಕಲತೆ ವ್ಯಾಧಿ ಅಥವಾ ರೋಗವು ಯಾವುದೇ ಇದ್ದರೂ ಚಿಂತೆ ಇಲ್ಲ ಸಮಸ್ಯೆಯು ದೇಹದಲ್ಲಿ ಎಲ್ಲಿಯೇ ಇದ್ದರೂ ಸರಿಯೇ ಮಾತ್ರೆಯು ಒಂದು ಸೌಖ್ಯವನ್ನುಂಟು ಮಾಡುವುದು ಎಂದು ಹೇಳುತ್ತಾರೆಂದು ಊಹಿಸಿಕೊಳ್ಳಿರಿ ನಿಮ್ಮ ಪ್ರತಿಕ್ರಿಯೆಯು ಏನಾಗಿರುವುದು ಅಂತ ಮಾತ್ರೆಗಾಗಿ ನೀವು ತಕ್ಷಣವೇ ತರಿಸಿಕೊಳ್ಳುವುದಕ್ಕೆ ಮುಂದಾಗುವಿರಿ ಹಾಕುವಿರಿ ಎಂದು ಖಚಿತವಾಗಿ ಬಲ್ಲೇನು ನೀವು ಅದನ್ನು ಅಧಿಕವಾಗಿ ತರಿಸಿಕೊಂಡು ಇಟ್ಟುಕೊಳ್ಳಲು ಸಹ ಬಯಸುವಿರಿ ಪ್ರೇಸ್ ದ ಲಾರ್ಡ್ ಹಾಲೆಲೂಯಾ ಆದರೆ ನಿಜಕ್ಕೂ ಅಂತಹ ಮಾತ್ರೆ ಎಂದು ಇದೆ ಎಂಬುದು ನಿಮಗೆ ಗೊತ್ತೋ ಅದನ್ನು ನಂಬಿಕೆಯ ಮಾತ್ರೆ ಎನ್ನುತ್ತಾರೆ ಮಾರ್ಕ್ 9:23 ವಚನ ಹೇಳುವುದೇನೆಂದರೆ ನಂಬುವವನಿಗೆ ಎಲ್ಲಾ ಆಗುವುದು ನಂಬು ಈ ಪದವು ಗ್ರೀಕ್ ಕಿಂಗ್ ಜೇಮ್ಸ್ ಆವೃತ್ತಿಯಲ್ಲಿ ಮತ್ತು ಇತರ ಹಲವಾರು ಆವೃತ್ತಿಗಳಲ್ಲಿ ತಪ್ಪಾಗಿ ಅನ್ವಯಿಸಲ್ಪಟ್ಟಿದೆ ಅದು ವಿಶ್ವಾಸ ಎಂಬ ಅದೇ ಪದದಿಂದ ಬಂದದ್ದು ಒಂದೇ ವ್ಯತ್ಯಾಸವೇನೆಂದರೆ ಇದೊಂದು ಪ್ರತಿಕ್ರಿಯಾಪದವಾಗಿದೆ ವಿಶ್ವಾಸ ಒಂದು ನಾಮಪದವಾಗಿದ್ದು ಮತ್ತು ನಂಬುವವನು ಎಂಬುದು ನಂಬಿಕೆ ಅಥವಾ ವಿಶ್ವಾಸ ಎಂಬುದರ ಕ್ರಿಯಾಪದ ಇದರ ಅರ್ಥವೇನೆಂದರೆ ಈ ವಚನವು ವಾಸ್ತವಿಕನಲ್ಲಿ ನಂಬಿಕೆಯುಳ್ಳವನಿಗೆ ಎಲ್ಲ ಸಾಧ್ಯವಿದೆ ಎಂದು ಇರತಕ್ಕದ್ದು ಪ್ರೇಸ್ ದ ಲಾರ್ಡ್ ಈ ಸಿಇವಿ ಆವೃತ್ತಿಯಿಂದ ನಮ್ಮ ಚರ್ಚೆಯ ವಚನದಲ್ಲಿ ಉಲ್ಲೇಖಿಸಲಾಗಿದ್ದು ಇದನ್ನು ಈ ಆವೃತ್ತಿಯು ನಂಬಿಕೆ ಇರುವ ಒಬ್ಬನಿಗೆ ಏನೋ ಬೇಕಾದರೂ ಸಾಧ್ಯವಿದೆ ಎಂದು ಹೇಳುತ್ತದೆ ಪ್ರೇಸ್ ದ ಲಾರ್ಡ್ ಎಷ್ಟೊಂದು ಭರವಸೆದಾಯಕ ಅದನ್ನು 21 ವಚನದಿಂದ ಓದುವುದಾದರೆ ಇನ್ನೂ ಅಧಿಕ ಭರವಸೆಯು ಉಂಟಾಗುತ್ತದೆ ಯೇಸುವು ನಿಮಗೆ ನಂಬಿಕೆ ಇದ್ದರೆ ಅನೇಕ ಸಂಗತಿಗಳು ಸಾಧ್ಯ ಎಂದು ಹೇಳಲಿಲ್ಲ ಆದರೆ ಏನು ಬೇಕಾದರೂ ಸಾಧ್ಯವಿದೆ ಎಂದು ಹೇಳಿದನು ಅದೇನೆಂದರೆ ಪರಿಸ್ಥಿತಿಯು ಏನೇ ಇದ್ದರೂ ಚಿಂತೆ ಇಲ್ಲ ಇದರರ್ಥ ದೇವರು ನಿಮಗೆ ನಿಮ್ಮ ಜೀವಿತವನ್ನು ಸುಂದರಗೊಳಿಸಿಕೊಳ್ಳಲು ಶಕ್ತಿಯನ್ನು ಅನುಗ್ರಹಿಸುತ್ತಾನೆ ನೀವು ಏನು ಬೇಕಾದರೂ ಮಾಡಬಲ್ಲಿರಿ ಮತ್ತು ನಿಮ್ಮ ವಿಷಯದಲ್ಲಿ ದೇವರ ಚಿತ್ತಕ್ಕೆ ವಿರುದ್ಧವಾಗಿವಾದ ಯಾವುದನ್ನೇ ಅಗಲಿ ನಂಬಿಕೆ ಮೂಲಕ ಬದಲಾಯಿಸಬಲ್ಲಿರಿ ಪ್ರೇಸ್ ದ ಲಾರ್ಡ್ ಹಾಲೆಲೂಯಾ ಶಿಷ್ಯರು ಪ್ರಭುತ್ವದ ವಾತಾವರಣವನ್ನು ಎದುರುಗೊಂಡು ಭಯಪಟ್ಟವರಾಗಿ ಸಹಾಯ ಮಾಡುವಂತೆ ಯೇಸುವನಿಗೆ ಮೊರೆ ಇಟ್ಟು ವೇಳೆ ಯೇಸು ಅವರ ಕಡೆಗೆ ತಿರುಗಿಕೊಂಡು ನಿಮ್ಮ ನಂಬಿಕೆ ಎಲ್ಲಿ ಎಂದು ಹೇಳಿದನೆಂದರೆ ಬೈಬಲ್ ಹೇಳುತ್ತದೆ ಲುಕಾ 8:25 ವಚನ ಸರಳವಾಗಿ ಹೇಳುವುದಾದರೆ ಮಾತ್ರೆಯನ್ನು ಉಪಯೋಗಿಸಿರಿ ನಾನು ಏನು ಬೇಕಾದರೂ ಮಾಡಬಲ್ಲೆನು ನೀವು ನಂಬಿಕೆಗೆ ಕೆಲಸ ಕೊಡುವುದಾದರೆ ನಿಮ್ಮ ಜೀವಿತದಲ್ಲಿ ನಿರೀಕ್ಷೆ ರಹಿತವಾದದ್ದು ಅಥವಾ ಹತಾಶೆಯಾದದ್ದು ಒಂದು ಇರುವುದಿಲ್ಲ ಹಾಲೆಲೂಯಾ ಆರೈಕೆ ಎಲ್ಲರೂ ನನ್ನ ಜೊತೆಯಲ್ಲಿ ಪರಮೇಶ್ವರ ಕಡೆಗೆ ಕೈಯನ್ನೆತ್ತಿ ಆರೈಕೆ ಮಾಡಬಹುದು ದೇವರಿಗೆ ಧನ್ಯತೆಯುಂಟಾಗಲಿ ನಾನು ಲೋಕವನ್ನೇ ಅದರ ವ್ಯವಸ್ಥೆಗಳನ್ನು ಮತ್ತು ರಚನೆಗಳನ್ನು ಜಯಿಸಿದ್ದೇನೆ ನನ್ನ ನಂಬಿಕೆಯು ಬಲಿಷ್ಠವಾಗಿದೆ ಮತ್ತು ನಿರಂತರವಾದ ಯಶಸ್ಸು ಜಯ ಹಾಗೂ ಜಯೋತ್ಸಾಹವನ್ನುಂಟು ಮಾಡುವಷ್ಟು ಪರಿಣಾಮಕಾರಿ ಆಗಿದೆ ನನಗೆ ಭಯವಿಲ್ಲ ಯಾಕೆಂದರೆ ನನಗೆ ಯಾವುದು ಅಸಾಧ್ಯವಿಲ್ಲ ನನ್ನ ಜೀವಿತವು ನಿರಂತರವಾಗಿ ದೇವರ ವಾಕ್ಯದಿಂದ ರೂಪಿಸಲ್ಪಡುತ್ತದೆ ಅದರ ಫಲಿತವಾಗಿ ತಂದೆಗೆ ಸ್ತೋತ್ರ ಆಗುವುದು ಮಹಿಮೆಗಳು ಅಧಿಕವಗೊಳ್ಳುತ್ತದೆ ಇರುತ್ತದೆ ಹಲ್ಲೆಲೂಯಾ ಪ್ರೈಸ್ ದ ಲಾರ್ಡ್ ಇದು ಆರಾಧನೆ ಸಮಯ ಎಲ್ಲರೂ ನನ್ನ ಜೊತೆಯಲ್ಲಿ ದೇವರ ಕಡೆಗೆ ಕೈಯನ್ನೆತ್ತಿ ತನ್ನ ಸ್ಥಾನದಲ್ಲಿ ನಿಂತುಕೊಂಡು ಆರಾಧನೆ ಮಾಡುವ ನಾನು ಆಶಾದೇವಿ ಎಂ ಸುಳೆಭಾವಿ ನಾ ಬೆಲಗಾಮ್ದಿಂದ ಕರ್ನಾಟಕದಿಂದ ಇಲ್ಲೇ ಮುಂಬೈಗೆ ನನ್ನ ಮಗಳ ಮತ್ತು ಮೊಮ್ಮಗಳ ಕಡೆ ಭೇಟಿ ಆಗ್ಲಿಕ್ಕೆ ಬಂದಿದ್ದೆ ಆದ್ರೂ ಮುಂಬೈದಲ್ಲೇ
ಬಂದಾಗ ಒಂದೆ 8 ದಿವಸದಾಗ ಲಾಕ್ ಡೌನ್ ಶುರು ಆಗಿದ್ದಾಗಿಂದ ನಾ ಇಲ್ಲೇ ಇರಬೇಕಾಗಿದೆ ಆದರೂ ಇಲ್ಲೇ ಉಷ್ಣ ಹವಾದಿಂದ ನನಗೆ ತುಂಬಾ ತೊಂದರೆ ಆಗಕ್ಕೆ ಶುರುವಾಯಿತು ನನಗೆ ತಲೆನು ಹಲ್ಲುನು ಕಿವಿನು ಅತಿಶಯ ತ್ರಾಸ ಕೊಡ್ತಾ ಇತ್ತು ಆವಾಗ ನಾನು ದವಾಖಾನೆಗೂ 2 3 ಸಲ ಹೋಗಿ ಬಂದೆ ಆದರೂ ನನಗೆ ಏನು ಫರಕ ಬರ್ತಾ ಇರಲಿಲ್ಲ ಆವಾಗ ಸಂಡೇದ ಸಂಜೆದ ಪಾಸ್ಟರ್ ಅವರದ ಪಾಸ್ಟರ್ ಐಜೆಕ್ ಅವರದ ಕೃಪೆದಿಂದ ಅಂದೆಂದ ಅವ್ರ ಮೀಟಿಂಗ್ ಟೈಮ್ಗೆ ನಾನು ನನ್ನ ಎದೆ ಮೇಲೆ ಕೈ ಇಟ್ಟು ನಾನು ಆಶೀರ್ವಚನ ದೇವ್ರದ್ದೆ ಕೇಳಿ ಬಿಡ್ಕೊಂಡೆ ಆವಾಗಿಂದ ನನಗೆ 8 ದಿವಸದಾಗ ಪೂರ್ಣ ಆರಾಮ ಆಯಿತು ಅದರ ಸಂಬಂಧನ ಭಗವಾನ್ ಯೇಸು ಸ್ವಾಮಿಗೆ ಅವ್ರ ಪಾಸ್ಟರ್ ಐಜೆಕ್ ಅವ್ರಿಗೆ ತುಂಬಾ ಧನ್ಯವಾದ ಕೊಡುತ್ತೇನೆ We have the life of God which cannot be corrupt. Cannot be corrupt. Because church was not supposed to get sick ever. Church, the message of the message to the church is that they have divine life. Praise the Lord. Jesus said, "Not mine, but thine be done." Do you ask God that what you are doing? Should you be doing it or not? Many don't have that consciousness. God wants you to live according to His will. Bible says, those who are living, they should not live for themselves, but to Him for who died for them and who has purchased them. Father, in the name of Jesus, I pray for children. I speak health. I speak healing in their bodies in the name of Jesus. I command that demon of darkness to leave them in the name of Jesus Christ of Nazareth. I command those unclean spirits to come out of them in the name. Sharali krema angrode ko boom charali. Rali kuli ibra aso krode ke ba shakar vi lakuna kula ba. Zali into so crude ke ek karati rala brushangrali. Ocean thali ek rubo sakra atali. Liga bra so over ocean as ek rulo kabakali into ro. Yeshu, Yeshu, Yeshu. ಹೆಸರಿನಲ್ಲಿ ಎಲ್ಲವೂ ಇದೆ ಸ್ವಾಮಿ ಸಂರಕ್ಷಕ ಯೇಶು ಸ್ವರ್ಗ ಭೂಮಿಯು ಇದೇ ಘೋಷಿಸುತ್ತದೆ ಯೇಶು 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 ನಿಮ್ಮ ಹೆಸರಿನಲ್ಲಿ ಎಲ್ಲವೂ ಇದೆ ರಾಜ ರಾಜವು ಖುಷಿಯುತ್ತದೆ ಆದ್ರೆ ನಿಮ್ಮ ಹೆಸರಿನಲ್ಲಿ ಎಲ್ಲವೂ ಇದೆ ರಾಜ ರಾಜವು ಖುಷಿಯು ಯೇಶು ನಿಮ್ಮ ಹೆಸರಿನಲ್ಲಿ ಎಲ್ಲವೂ ಇದೆ ಸ್ವಾಮಿ ಸಂರಕ್ಷಕ ಯೇಶು ಸ್ವರ್ಗ ಭೂಮಿಯು ಇದೇ ಘೋಷಿಸುತ್ತದೆ ಯೇಶು 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 ನಿಮ್ಮ ಹೆಸರಿನಲ್ಲಿ ಎಲ್ಲವೂ ಇದೆ ರಾಜ ರಾಜವು ಖುಷಿಯುತ್ತದೆ ಆದ್ರೆ ನಿಮ್ಮ ಹೆಸರಿನಲ್ಲಿ ಎಲ್ಲವೂ ಇದೆ ರಾಜ ರಾಜವು ಖುಷಿ
ದೇವರಿಗೆ ಮಹಿಮೆ. ಮತ್ತೊಂದು ಉತ್ತೇಜಕವಾದ ಮತ್ತು ಫಲಭರಿತವಾದ ಆದಿವಾರದ ಆರಾಧನೆಗೆ ವಿಶೇಷವಾಗಿ ನಿಮ್ಮನ್ನು ಸ್ವಾಗತಿಸಲು ಇಷ್ಟಪಡುತ್ತೇನೆ. ಆಮೇನ್. ನಾನು ಅಂದುಕೊಳ್ಳುತ್ತೇನೆ, ಕೇಳುವ ಸಂದೇಶವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಿದ್ದೀರಾ ಎಂಬುದಾಗಿ. ನಾವು ದೇವರ ವಾಕ್ಯಗಳನ್ನು ಕೇಳುವ ಮೊದಲು ನಿಮ್ಮ ಪರಿಶುದ್ಧ ಕೈಗಳನ್ನು ಮೇಲೆ ಕೆತ್ತಿರಿ, ದೇವರೊಂದಿಗೆ ಮಾತನಾಡಿರಿ, ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳಿರಿ. ನಿಮ್ಮ ವಾಸ್ತವದ ಅಗತ್ಯತೆಗಳು ಈಗ ಕೇಳಲು ಹೋಗುವ ದೇವರ ವಾಕ್ಯಗಳು ಪೂರೈಸಲಿ ಎಂಬುದಾಗಿ. ನಿಮಗಿರುವ ಪ್ರಶ್ನೆಗಳು ಉತ್ತರಿಸಲ್ಪಡಬೇಕು ಮತ್ತು ನೀನು ಮತ್ತೊಂದು ಹೊಸ ಹಂತಕ್ಕೆ ಏರಬೇಕು. ಪವಿತ್ರಾತ್ಮನ ಶಕ್ತಿಯಿಂದ ಮಹತ್ತಾದವುಗಳನ್ನು ನೋಡಬೇಕು. ಹೌದು ತಂದೆಯೇ, ನಿನಗೆ ವಂದಿಸುತ್ತೇವೆ. ನಿನ್ನ ಪ್ರೀತಿಗಾಗಿ, ಕರುಣೆಗಾಗಿ, ನಮ್ಮನ್ನು ಅಭಿಷೇಕಿಸಿದ್ದಕ್ಕಾಗಿ ಪವಿತ್ರ ಆತ್ಮನಿಗಾಗಿ ಸ್ತೋತ್ರ. ನಿನ್ನ ವಾಕ್ಯಗಳಿಗಾಗಿ ಸ್ತೋತ್ರ. ನಮಗೆ ಜಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ, ನೀನು ಸರ್ವಶಕ್ತನಾಗಿದ್ದೀ, ಎಲ್ಲವನ್ನು ಸೃಷ್ಟಿ ಮಾಡಿದ್ದೀಯಾ. ನೀನಿಲ್ಲದ ಜಗತ್ತು ಶೂನ್ಯ. ತಂದೆ ನಿನಗೆ ಸ್ತೋತ್ರ. ಭೂಪರಲೋಕಕ್ಕೆ ಒಡೆಯನು ನೀನಾಗಿದ್ದೀ. ಹೌದು ತಂದೆ, ಈ ಸುಂದರವಾದಂಥ ಸಮಯಕ್ಕೆ ವಂದಿಸುತ್ತೇವೆ. ನಾನು ಕೇಳುವ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸುತ್ತೇನೆ. ಅವರಿಗೆ ಅರ್ಥ ಮಾಡಿಕೊಳ್ಳುವ ಹೃದಯ, ಕೇಳಲು ಕಿವಿಗಳು ತೆರೆಯಲ್ಪಡಲಿ. ಮತ್ತು ಬಿತ್ತುವ ನಿನ್ನ ವಚನಗಳು ಸೈತಾನನು ಕದಿಯದಂತೆ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ವಂದನೆಗಳು ದೇವರೇ. ನಮ್ಮ ಹೃದಯಗಳು, ಮನಸ್ಸುಗಳು ದೇವರ ವಚನವನ್ನು ಕೇಳಲು, ಆಶೀರ್ವಾದಿಸಲ್ಪಡಲು ತೆರೆದಿವೆ. ಯೇಸು ಕ್ರಿಸ್ತನ ಉನ್ನತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್. ದೊಡ್ಡದಾದ ಸ್ವಾಗತವನ್ನು ಮಾಡುತ್ತೇನೆ ಈ ಅದ್ಭುತವಾದ ಸಭೆ ಕೂಟಕ್ಕೆ. ಮತ್ತು ನಾನು ನಂಬುತ್ತೇನೆ ಈ ಕೂಟವನ್ನು ಮುಗಿಸುವ ಮೊದಲು ನೀವು ಸುಮಾರು ಸಂಗತಿಗಳನ್ನು ಕಲಿಯುತ್ತೀರಾ, ಅಧಿಕವಾದ ತಿಳುವಳಿಕೆಯನ್ನು ಪಡೆಯುತ್ತೀರಾ ಎಂಬುದಾಗಿ. ಅದಕ್ಕಾಗಿ ನೀವು ಸಂಪೂರ್ಣ ಗಮನವನ್ನು ಹರಿಸಬೇಕು, ಆಗ ನೀವು ಹೊಂದಿಕೊಳ್ಳುವಿರಿ. ದೇವರಿ ಸ್ತೋತ್ರ. ಇವತ್ತು ನಾವು ಸುಂದರವಾದ ವಿಷಯಗಳನ್ನು ಕಲಿಯಲು ಹೋಗುತ್ತಾ ಇದ್ದೇವೆ ಸುವಾರ್ತೆಯ ಕುರಿತಾಗಿ. ಅದರ ಶೀರ್ಷಿಕೆ ಯೇಸುವಿನ ಹೆಸರಿನಲ್ಲಿ ಅಧಿಕಾರ ಎಂಬುದಾಗಿ. ದೇವರಿಗೆ ಸ್ತೋತ್ರ. ಪ್ರತಿ ಕ್ರೈಸ್ತನು ತಪ್ಪದೇ ತಿಳಿದುಕೊಂಡಿರಬೇಕು ದೇವರು ತನಗೆ ಏನನ್ನು ಕೊಟ್ಟಿದ್ದಾನೆ ಎಂಬುದನ್ನು. ನಿನಗೆ ಕೊಡಲ್ಪಟ್ಟಿರುವುದನ್ನು ತಿಳಿಯದೆ ಹೋದರೆ ಅದರ ಲಾಭವನ್ನು ಪಡೆದುಕೊಳ್ಳುವುದೇ ಇಲ್ಲ. ಜ್ಞಾಪಿಸಿಕೊಳ್ಳಿರಿ, ನಾವು ಅಪರಾಧಿಗಳಲ್ಲ ಜೀವನದಲ್ಲಿ, ಆದರೆ ಜಯಶಾಲಿಗಳಾಗಿದ್ದೇವೆ. ಆ ಜಯವನ್ನು ಅಭ್ಯಾಸಿಸುವುದು, ಅಧಿಕಾರವನ್ನು ಬಳಕೆ ಮಾಡುವುದು ನೀನು ಆ ಅಧಿಕಾರದ ಬಗ್ಗೆ ತಿಳಿದುಕೊಂಡಿದ್ದಾಗ ಮಾತ್ರ. ಆ ಅಧಿಕಾರದ ಬಗ್ಗೆ ನಿನಗೆ ತಿಳಿದಿಲ್ಲ ಅಂದರೆ ನೀನು ಅದನ್ನು ಬಳಸುವುದೇ ಇಲ್ಲ. ಆದ್ದರಿಂದ ಇದು ತುಂಬ ಪ್ರಮುಖವಾದದ್ದು. ಈ ದಿನ ಕಲಿಯಲು ಹೋಗುವ ಸಂದೇಶದ ಬಗ್ಗೆ ಪ್ರತಿ ದಿನ ಮಾತನಾಡದೇ ಇರಬಹುದು, ಆದರೆ ಇದು ಈ ಸುವಾರ್ತೆಯಾಗಿದೆ. ನೀನು ಪ್ರತಿನಿತ್ಯ ಜ್ಞಾನವನ್ನು ಉಪಯೋಗಿಸಬೇಕು. ದೇವರಿಗೆ ಸ್ತೋತ್ರ. ನಿಮ್ಮ ಪಾಲಕರು ಕಲಿಸಿದ್ದಾರೆ ನಿಮಗೆ ಹೇಗೆ ಸ್ವಚ್ಛವಾಗಿ ಊಟ ಮಾಡಬೇಕು ಎಂದು. ಒಂದು ಸಾರಿ ಅವರು ಕಲಿಸಿದ ಮೇಲೆ ಈಗಲೂ ಅವರು ನಿನಗೆ ಕಲಿಸುವುದಿಲ್ಲ, ಆದರೆ ನೀನು ಅದೇ ಜ್ಞಾನದಿಂದ ನಡೆದುಕೊಳ್ಳುತ್ತಾ ಇದ್ದೀಯ. ಅದೇ ರೀತಿಯಾಗಿ ನೀನು ದೇವರ ವಚನಗಳಿಂದ ಕಲಿತ ಜ್ಞಾನವನ್ನು ನಿನ್ನ ಜೀವನದಲ್ಲಿ ಅಳವಡಿಸಿಕೊಂಡವನಾಗಿರಬೇಕು. ದೇವರು ತನ್ನ ಇಚ್ಛಾನುಸಾರವಾಗಿ ಕರೆದ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡಿರಬೇಕು. ಅದಕ್ಕಾಗಿ ಕೇಳಿದ ದೇವರ ವಾಕ್ಯಗಳನ್ನು ಮರೆಯಬಾರದು, ನಿನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ನಿನ್ನ ಪ್ರತಿನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡು ನಡೆಯುವವನಾಗಿರಬೇಕು. ಇದುವೇ ಕ್ರೈಸ್ತೀಯ ಸುಂದರ ಮತ್ತು ಪ್ರಾಯೋಗಿಕ ಜೀವನವಾಗಿದೆ. ಇದು ಧರ್ಮವಲ್ಲ, ಧರ್ಮವು ವಾಸ್ತವದ ಜೀವನಕ್ಕೆ ಸಂಬಂಧವಾದದ್ದಲ್ಲ. ಇದು ನಿನ್ನ ವಾಸ್ತವದ ಸಂದರ್ಭಗಳಿಗೆ ಅವಶ್ಯಕವಾಗಿದೆ. ಅದಕ್ಕಾಗಿ ಪ್ರತಿನಿತ್ಯ ಈ ಸಂಗತಿಗಳನ್ನು ಉಪಯೋಗಿಸಿಕೊಳ್ಳಿ. ನಾವು ಹೇಳಿದವು ಯೇಸುವಿನ ಹೆಸರಿನಲ್ಲಿ ಅಧಿಕಾರ ಎಂಬುದಾಗಿ. ಎಫೆಸದವರಿಗೆ 1:15 ಎಫೆಸದವರಿಗೆ 1:15 1:15 ನೀವು ನನ್ನೊಂದಿಗೆ ಇದ್ದೀರಾ? ಪೌಲನು ಮಾಡುವ ಸುಂದರವಾದ ಪ್ರಾರ್ಥನೆ ಇದಾಗಿದೆ.
ಹೀಗಿರಲಾಗಿ ಕರ್ತನಾದ ಯೇಸುವಿನಲ್ಲಿ ನೀವು ಇಟ್ಟಿರುವ ನಂಬಿಕೆಯನ್ನು ಕುರಿತು, ದೇವಜನರೆಲ್ಲರಿಗೆ ನೀವು ತೋರಿಸುವ ಪ್ರೀತಿಯನ್ನು ಕುರಿತು ಕೇಳಿ ನಾನು ನಿಮ್ಮ ನಿಮಿತ್ತವಾಗಿ ಎಡಬಿಡದೆ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ನೋಡ್ತಾ ಇದ್ದೀರಾ? ಹೀಗಿರಲಾಗಿ ಕರ್ತನಾದ ಯೇಸುವಿನಲ್ಲಿ ನೀವಿಟ್ಟಿರುವ ನಂಬಿಕೆಯನ್ನು ಕುರಿತು, ದೇವಜನರೆಲ್ಲರಿಗೆ ನೀವು ತೋರಿಸುವ ಪ್ರೀತಿಯನ್ನು ಕುರಿತು ಕೇಳಿ ನಾನು ನಿಮ್ಮ ನಿಮಿತ್ತವಾಗಿ ಎಡಬಿಡದೆ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. 16-17 ನನ್ನ ಪ್ರಾರ್ಥನೆಗಳಲ್ಲಿ ನಿಮಗೋಸ್ಕರ ವಿಜ್ಞಾಪನೆ ಮಾಡಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ಪ್ರಭಾವ ಸ್ವರೂಪನಾದ ತಂದೆಯೂ ಆಗಿರುವ ಆತನು ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳಿದುಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ದೇವರಿಗೆ ಸ್ತೋತ್ರ. ಸುಂದರವಾಗಿದೆ ಇದು. ಪೌಲನು ಮಾಡಿದ ಪ್ರಾರ್ಥನೆ ಮಾತ್ರವಲ್ಲ, ಆದರೆ ಇದು ಪ್ರಮುಖವಾದದ್ದು. ದೇವರ ಆತ್ಮನು ಬರೆದಿದ್ದಾನೆ, ಇದನ್ನ ದಾಖಲೆಯನ್ನಾಗಿ ದೇವರ ಆತ್ಮನು ಬರೆದಿದ್ದಾನೆ. ಇದರಿಂದ ಅಧಿಕವಾಗಿ ತಿಳಿದುಕೊಳ್ಳಲು ನಾವು ದೇವರಿಗೆ ಸ್ತೋತ್ರ. ಗಮನ ಕೊಡಿರಿ ಮತ್ತೊಂದು ಸಾರಿ 17-ನೇ ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ಪ್ರಭಾವ ಸ್ವರೂಪನಾದ ತಂದೆಯೂ ಆಗಿರುವ ಆತನು ತನ್ನ ವಿಷಯವಾಗಿ ತಿಳಿವಳಿಕೆಯನ್ನು ಕೊಟ್ಟು ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳಿದುಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಪೌಲನಿಗೆ ಗೊತ್ತಿತ್ತು ಅವರಿಗೆ ಏನು ಬೇಕಾಗಿದೆ ಎಂಬುದು. ಅವರಿಗೆ ಅಗತ್ಯವಿದ್ದುದು ಪ್ರಭಾವ ಸ್ವರೂಪನಾದ ಯೇಸು ಕ್ರಿಸ್ತನ ಬಗ್ಗೆ ತಿಳಿವಳಿಕೆ ಮತ್ತು ಜ್ಞಾನ ಆತ್ಮನ ಮೂಲಕವಾಗಿ. ಹಾಲೆಲೂಯಾ. ಆತನಿಗೆ ಗೊತ್ತಿತ್ತು, ಅದು ಅಲ್ಲದೆ ಅವರು ಅಧಿಕವಾಗಿ ಕೆಲಸ ಮಾಡುವುದಿಲ್ಲ ಎಂಬುದಾಗಿ. ಅದಕ್ಕಾಗಿ ಪೌಲನು ಪ್ರಾರ್ಥನೆ ಮಾಡಿದ್ದಾನೆ. ಹಾಲೆಲೂಯಾ. 18-ನೇ ವಚನ. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ. ಆತನು ಇಲ್ಲಿ ಮನೋನೇತ್ರಗಳ ಕುರಿತಾಗಿ ಹೇಳ್ತಾ ಇದ್ದಾನೆ. ಮನೋನೇತ್ರಗಳನ್ನು ಬೆಳಗಿಸಲಿ ಎಂಬುದಾಗಿ, ಅಂದರೆ ನೀವು ಬೆಳಕಿನಿಂದ ತುಂಬಿಸಲ್ಪಟ್ಟವರಾಗಿದ್ದೀರಿ. ದೇವರಿಗೆ ಸ್ತೋತ್ರ. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದ್ದೆಂಬುದನ್ನು, ದೇವಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಸೆಯು ಎಂಥದ್ದೆಂಬುದನ್ನು ನಂಬುವರಾದ ನಮ್ಮಲ್ಲಿ. ದೇವರಿಗೆ ಸ್ತೋತ್ರ. ಹಾಲೆಲೂಯಾ. ಆತನು ಏನು ತಿಳಿಯದೆ ವಿಷಯವನ್ನು ತಿಳಿಸಬೇಕೆಂದು ಇಷ್ಟಪಡುತ್ತಾ ಇದ್ದಾನೆ. ಅದಕ್ಕಾಗಿ ಪ್ರಾರ್ಥಿಸಿದ್ದಾನೆ. ಸುಂದರವಾದ ಪ್ರಾರ್ಥನೆಯನ್ನು. ಆತನು ಆತ್ಮನ ಮೂಲಕವಾಗಿ ಪ್ರಭಾವ ಸ್ವರೂಪನಾದ ಯೇಸು ಕ್ರಿಸ್ತನ ಬಗ್ಗೆ ಜ್ಞಾನ ತಿಳುವಳಿಕೆಯನ್ನು ಪಡೆಯಬೇಕೆಂದು ಬಯಸಿದ್ದಾನೆ. ನಂತರ ಅವರ ಮನೋನೇತ್ರಗಳು ಬೆಳಗಿಸಲ್ಪಡಬೇಕೆಂದು ಬಯಸಿದ್ದಾನೆ. ಆಗ ಮಾತ್ರ ನಿರೀಕ್ಷಿಸುವ ಪದವಿ ಎಂಥದ್ದೆಂಬುದನ್ನು ಅವರು ತಿಳಿದುಕೊಳ್ಳುವರು. ಆತನು ಅವರು ಮೌಢ್ಯವಾಗಿರಲು ಇಷ್ಟಪಟ್ಟಿಲ್ಲ. ಹಾಲೆಲೂಯಾ. ಅದಕ್ಕಾಗಿ ಆತನು ಪ್ರಾರ್ಥನೆಯನ್ನು ಮಾಡಿದ್ದಾನೆ. ಅದು ನಮ್ಮ ಪ್ರಸಂಗ ಭಾಗವಲ್ಲ, ಆದರೂ ಅದು ಸುಂದರವಾದ ಸಂಗತಿಯಾಗಿದೆ. ದೇವ ಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಸುವಿ ಎಂಥದ್ದೆಂಬುದನ್ನು ನಂಬುವರಾದ ನಮ್ಮಲ್ಲಿ. ಹಾಲೆಲೂಯಾ. ಸುಂದರ, ಸುಂದರ, ತುಂಬಾ ಸುಂದರ. ಆದರೆ ನಾವು ಕಲಿಯಬೇಕಾದ ಸಂಗತಿಗಳಿಂದ ದಿಕ್ಕು ಬದಲಾಯಿಸುವುದಿಲ್ಲ. 19-ನೇ ವಚನ. ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದದೆಂಬುದನ್ನು ನಂಬುವರಾದ ನಮ್ಮಲ್ಲಿ. ಆತನು ನಮ್ಮ ಕುರಿತಾಗಿ ಮಾತಾಡುತ್ತಾ ಇದ್ದಾನೆ. ನಂಬುವರಾದ ನಮ್ಮಲ್ಲಿ ಆತನು ಹೇಳುತ್ತಾನೆ, ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದದ್ದೆಂಬುದನ್ನು, ಪರಾಕ್ರಮವು ಎಷ್ಟು ಅತಿಶಯವಾದದ್ದೆಂದು. ಆತನ ಬಲಾತಿಶಯದ ಕೆಲಸದ ಪ್ರಕಾರ ಪೌಲನು ಪವಿತ್ರಾತ್ಮನ ಶಕ್ತಿಯ ಕುರಿತಾಗಿ ಮಾತಾಡುತ್ತಾ ಇದ್ದಾನೆ. ನಮ್ಮಲ್ಲಿ ಕೆಲಸ ಮಾಡುವ ಪವಿತ್ರಾತ್ಮನ ಶಕ್ತಿಯ ಕುರಿತಾಗಿ. 19-ನೇ ವಚನ. ನಂಬುವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದದ್ದೆಂದು ನೀವು ತಿಳ್ಕೊಳ್ಳುವಂತೆ ಅನುಗ್ರಹಿಸಲಿ. ನಮ್ಮಲ್ಲಿ ಒಂದು ಶಕ್ತಿ ಕೆಲಸ ಮಾಡುತ್ತಿದೆ. ಆದ್ದರಿಂದ ಯಾವುದೇ ಕ್ರೈಸ್ತನು ಶಕ್ತಿಹೀನನಲ್ಲ. ನೀನು ಬಲಹೀನನೆಂದು ಯಾವತ್ತೂ ಅಂದುಕೊಳ್ಳಬೇಡ. ದೇವರಿಗೆ ಸ್ತೋತ್ರ. ನಿನ್ನಲ್ಲಿ ಒಂದು ಶಕ್ತಿ ಇದೆ, ಅದರಿಂದ ನಿನ್ನ ಜೀವಿತದ ಭಾಗವು ಬದಲಾಯಿಸಲ್ಪಡುತ್ತದೆ. ದೇವರಿಗೆ ಸ್ತೋತ್ರ. ನೀನು ಅಪರಾಧಿಯಲ್ಲ, ಬೇಡುವವನಾಗಿರಬಾರದು. ಅನೇಕರು ಹಗಲು ರಾತ್ರಿ ಬೇಡುವರಾಗಿದ್ದಾರೆ, ದೇವರೇ ಅದು ಮಾಡು ಇದು ಮಾಡು ನನಗೆ ಎಂಬುದಾಗಿ. ಆದರೆ ದೇವರು ಕಾಯುತ್ತಾ ಇದ್ದಾನೆ, ನೀನು ಆತ್ಮೀಯತೆಯಲ್ಲಿ ಬೆಳೆಯುತ್ತೀಯಾ ಎಂಬುದಾಗಿ, ಮತ್ತು ಯಾವಾಗ ನೀನು ಸಮಸ್ಯೆಗಳನ್ನು ಮೆಟ್ಟಿ ನಿಲ್ಲುತ್ತೀ ಎಂಬುದಾಗಿ. ಹಾಲೆಲೂಯಾ. ನಾನು ಜ್ಞಾಪಿಸಿಕೊಳ್ಳುತ್ತೇನೆ ಪಾಸ್ಟರ್ ಕ್ರಿಸ್ ಅವರು ಹೇಳಿದಂತಹ ಒಂದು ಸುಂದರವಾದ ಕಥೆಯನ್ನ, ಒಬ್ಬ ದೇವರ ಸೇವಕ ಮತ್ತು ಯೇಸುವಿನ ಸಂಭಾಷಣೆ ಕುರಿತಾಗಿ. ಈ ಮನುಷ್ಯನು ಪ್ರಾರ್ಥನೆಯಲ್ಲಿ ಯೇಸುವಿನೊಂದಿಗೆ ಮಾತನಾಡುತ್ತಿದ್ದನು. ಈ ಅದ್ಭುತವಾದ ಸೇವಕನೊಂದಿಗೆ ಸಂಭಾಷಣೆ ಮಾಡುತ್ತಿರುವಾಗ ಒಂದು ದುರಾತ್ಮನು ಬಂದು ಆತನಿಗೆ ತೊಂದರೆ ಕೊಡಲಾರಂಭಿಸಿತು, ಮತ್ತು ಈ ದೇವರ ಮನುಷ್ಯನಿಗೆ ಯೇಸು ಹೇಳಿದ್ದನ್ನ ಕೇಳಿಸಿಕೊಳ್ಳಲಾಗುತ್ತಿರಲಿಲ್ಲ. ಆದರೆ ಆತನ ಸಾಕ್ಷಿಯಲ್ಲಿ ಹೇಳಿದನು, ಯೇಸು ಮಾತಾಡುತ್ತಾ ಇದ್ದದರಿಂದ ಆತನು ಸೈತಾನನು ಅಲ್ಲಿದ್ದಾನೆಂಬುದನ್ನು ಗಮನಿಸಿರಲಿಲ್ಲ ಎಂಬುದಾಗಿ. ಅರಿವಾದ ನಂತರ ಈ ದೇವರ ಮನುಷ್ಯನು ಅಂದುಕೊಂಡನು, ಆತನು ಯೇಸುವಿನೊಂದಿಗೆ ಮಾತಾಡುತ್ತಾ ಇರುವುದರಿಂದ ಯೇಸು ಅದನ್ನು ಸರಿಪಡಿಸುವನು ಎಂಬುದಾಗಿ. ಯಾಕೆಂದರೆ ಸೈತಾನನು ಗಟ್ಟಿಯಾಗಿ ಶಬ್ದ ಮಾಡುತ್ತಿದ್ದರಿಂದ ಯೇಸು ಹೇಳುವುದನ್ನು ಈ ಮನುಷ್ಯನಿಗೆ ಕೇಳಿಸಿಕೊಳ್ಳಲಾಗಲಿಲ್ಲ. ಆದರೆ ಯೇಸು ಏನೂ ಮಾಡಲಿಲ್ಲ, ಸತತವಾಗಿ ಮಾತಾಡುತ್ತಲೇ ಇದ್ದನು. ಅದರ ತೊಂದರೆ ಅಧಿಕವಾದಾಗ ಹೇಗೋ ಆತನು ನೆನಪು ಮಾಡಿಕೊಂಡನು ಆತನಿಗೆ ಕೊಡಲ್ಪಟ್ಟ ಅಧಿಕಾರವನ್ನು. ಆ ಅಧಿಕಾರವನ್ನು ಬಳಸಿಕೊಂಡು ಅಂಧಕಾರದ ಶಕ್ತಿಯೇ ಯೇಸುವಿನ ಹೆಸರಿನಲ್ಲಿ ತೊರೆದು ಹೋಗು ಎಂಬುದಾಗಿ ಗಟ್ಟಿಯಾಗಿ ಹೇಳಿದನು. ತಕ್ಷಣವೇ ಸೈತಾನನು ಹೋದನು, ಯೇಸು ಮಾತಾಡುತ್ತಾ ಇದ್ದನು. ಅನಂತರ ಯೇಸು ಹೇಳಿದ, ಒಳ್ಳೆಯದು, ನೀನು ಏನು ಮಾಡಬೇಕಾಗಿತ್ತೋ ಅದನ್ನೇ ಮಾಡಿದ್ದಿ, ನಾನು ಏನು ಮಾಡ್ತಿರಲಿಲ್ಲ ಎಂಬುದಾಗಿ. ದೇವರಿಗೆ ಸ್ತೋತ್ರ. ಆತನು ಹೇಳಿದನು, ಅಧಿಕಾರವು ನಿನಗೆ ಕೊಡಲ್ಪಟ್ಟಿದೆ. ದೇವರಿಗೆ ಸ್ತೋತ್ರ. ಆತನಿಗೆ ಆಮೇಲೆ ಅರ್ಥವಾಯಿತು, ನಮ್ಮಿಂದಲೇ ಆಗಬೇಕೆಂದು ದೇವರು ಇಚ್ಛಿಸುವ ಕೆಲಸವು ನಮ್ಮಿಂದಲೇ ಪರಿಹಾರ ಸಿಗುವಂತೆ ಸಹಾಯ ಮಾಡುತ್ತಾನೆ ಎಂಬುದಾಗಿ. ದೇವರಿಗೆ ಸ್ತೋತ್ರ. ಹಾಲೆಲೂಯಾ. ನಾನು ಅಂದುಕೊಳ್ಳುತ್ತೇನೆ ಈ ಒಂದು ಕಥೆ ನಿಮಗೆ
ತುಂಬ ಉಪಯೋಗವಾಗುತ್ತೆ ಎಂಬುದಾಗಿ ಅದನ್ನೇ ನಾವು ಕಲಿಯುತ್ತಾ ಇದ್ದೇವೆ. ಮೂರನೆಯ ಹಾರನ್ನು ನಾನು ಮೊದಲು ಹೇಳಿದಾಗೆ ಇದು ಈ ದಿನದ ಪ್ರಸಂಗಕ್ಕೆ ಅಡಿಪಾಯವಾಗಿದೆ. ನಾವು ಈಗಾಗಲೇ ತಿಳುವಳಿಕೆಯ ಕುರಿತಾಗಿ ಮಾತಾಡಿಕೊಳ್ತಾ ಇದ್ದೇವೆ, ಆದರೆ ಈ ವಚನಗಳು ಅಧಿಕವಾದ ಅಡಿಪಾಯವನ್ನು ಹಾಕುತ್ತವೆ ನಮ್ಮ ಈ ಬೋಧನೆಗೆ. ಮೂರನೇ ಹಾರನ್ನು ಒಂದನೇ ವಚನವನ್ನು ಓದುತ್ತೇನೆ. ಸಭೆಯ ಹಿರಿಯನು ಸತ್ಯವಾಗಿ ಪ್ರೀತಿಸುವ ಪ್ರಿಯ ಗಾಯನಿಗೆ ಬರೆಯುವುದೇನೆಂದರೆ, ಇದು ನಾನು ತುಂಬ ಇಷ್ಟಪಡುವ ವಾಕ್ಯ ಭಾಗವಾಗಿದೆ, ಆದರೆ ನಮ್ಮ ಪ್ರಸಂಗ ಭಾಗವಲ್ಲ. ಎರಡನೇ ವಚನ, ಪ್ರಿಯನೇ ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಪ್ರಕಾರ ಎಲ್ಲ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ. ನೀವು ನೋಡ್ತಾ ಇದ್ದೀರಾ, ನನ್ನ ಪ್ರಿಯನೇ ನೀನು ಎಲ್ಲ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಬೇಕೆಂದು. ಕೆಲವು ವಿಷಯಗಳಲ್ಲಿ ಮಾತ್ರ, ಇದು ದೇವರ ದೊಡ್ಡದಾದ ಆಶೆ ತನ್ನ ಎಲ್ಲ ಮಕ್ಕಳ ಮೇಲೆ. ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕು. ಈ ಮೂರು ಸಂಗತಿಗಳಲ್ಲಿ ಪ್ರಮುಖವಾಗಿ ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರಬೇಕು. ಒಂದು ಸಾರಿ ನೀವು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿದಾಗ ನೀನು ಎಲ್ಲ ವಿಷಯಗಳಲ್ಲಿ ಅಭಿವೃದ್ಧಿ ಹೊಂದ ಮತ್ತು ಸುಕ್ಷೇಮವಾಗಿರುತ್ತೆ. ದೇವರಿಗೆ ಸ್ತೋತ್ರ. ಅದು ನಿಜವಾದ ಅಭಿವೃದ್ಧಿ ಅರ್ಥವಾಗಿದೆ. ಅಭಿವೃದ್ಧಿ ಅಂದರೆ ಸುಕ್ಷೇಮವಲ್ಲ, ಅದು ಆತ್ಮೀಕ ಜ್ಞಾನವಾಗಿದೆ, ಆತ್ಮೀಯತೆಯಲ್ಲಿ ಬರುವಾಗಿದೆ, ನಿನ್ನ ಆತ್ಮಿಕವಾದ ಮನಸ್ಸನ್ನು ನವೀಕರಿಸುವುದೇ. ಸುವಾಶಯದಲ್ಲಿ ಸಂಪೂರ್ಣ ಅರ್ಥ ಮಾಡಿಕೊಂಡಿರುವುದಾಗಿದೆ, ಸಾಮಾನ್ಯವಾಗಿ ಕೊಳ್ಳುವುದಲ್ಲ. ಅದೇ ಯೋಹಾನನು ಅರ್ಥ ಮಾಡಿಕೊಂಡಿದ್ದು. ಆತನು ಹೇಳುತ್ತಾನೆ, ನೀನು ಎಲ್ಲ ವಿಷಯಗಳಲ್ಲಿ ಅಭಿವೃದ್ಧಿ ಹೊಂದು, ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿ ಪ್ರಕಾರ ಎಂಬುದಾಗಿ. ಅದಕ್ಕಾಗಿ ನೀನು ಆತ್ಮೀಯ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿದರೆ ಎಲ್ಲಗಳಲ್ಲಿ ಅಭಿವೃದ್ಧಿ ಒಂದೇ ಹೊಂದುತ್ತಿ. ಅದು ಆತನಿಗೆ ಅರ್ಥವಾಗಿದ್ದು. ಹಾಲೆಲ್ಲೂಯಾ, ಹಾಲೆಲ್ಲೂಯಾ. ದೇವರಿಗೆ ಸ್ತೋತ್ರ. ಮಹಿಮೆ ಮಹಿಮೆ ಮಹಿಮೆ. ದೇವರಿಗೆ ಸ್ತೋತ್ರ. ನಾವು ಕಲಿತಿದ್ದನ್ನು ಪುನರಾವರ್ತನೆ ಮಾಡೋಣ ಮತ್ತು ಮುಂದಕ್ಕೆ ಹೋಗೋಣ. ನಮ್ಮ ಕಳೆದ ಆದಿವಾರದ ಆರಾಧನೆಯಲ್ಲಿ ಕಲಿತಾಗಿ ಸ್ವತೆಯ ಪ್ರಕಾರ ನಾವು ಸ್ವಸ್ಥರಾಗಿಲ್ಲ. ನಮಗೆ ಏನು ಕೊಡಲ್ಪಟ್ಟಿದೆ? ನಮಗೆ ನಿತ್ಯ ಜೀವ ಕೊಡಲ್ಪಟ್ಟಿದೆ. ಆದ್ದರಿಂದ ಅಸ್ವಸ್ಥ. ಮೂರನೇ ಸಂಗತಿಯನ್ನು ನೋಡೋಣ. ಪೂರೈಸುವುದು ಅಂದರೆ ನಿನಗೆ ಇಷ್ಟ ಬಂದಂಥ ಅಗತ್ಯತೆಗಳನ್ನೆಲ್ಲ ದೇವರು ನಿನ್ನ ಅಗತ್ಯತೆಗಳನ್ನು ಪೂರೈಸಿದ್ದಾನೆ ಎಂಬುದನ್ನು ನಂಬುವುದಾಗಿದೆ. ಇದನ್ನೇ ಪಾಸ್ಟರ್ ಜೋಸೆಫ್ ಅವರು ಬುಧವಾರದಂದು ಹೇಳಿದ್ದು. ಹೌದು, ನೀನು ತಪ್ಪದೇ ತಿಳಿದುಕೊಳ್ಳಬೇಕು, ನೀನು ಭಿಕ್ಷುಕನಾಗಿ ಹುಟ್ಟಿಲ್ಲ, ನಿನ್ನ ಅಗತ್ಯತೆಗಳನ್ನು ಪೂರೈಸುವ ಪರಲೋಕದ ತಂದೆ ನಿನಗಿದ್ದಾನೆ. ಇದನ್ನು ನೀನು ಕೇಳುತ್ತೀ, ಅದಕ್ಕಾಗಿ ಕೊಡಲ್ಪಡುತ್ತೆ ಅಂದಲ್ಲ. ದೇವರು ಕೊಡುವುದರಲ್ಲಿ ಅತಿಶಯ ಉಳ್ಳವನಾಗಿದ್ದಾನೆ. ಅದಕ್ಕಾಗಿ ನಿನ್ನ ಅಗತ್ಯ ಕೇಳುವುದರಲ್ಲಿ ಸಂಕೋಚ ಪಡಬೇಡ ಮತ್ತು ಭಯಪಡಬೇಡ. ಇಲ್ಲ, ನಾನು ಆಗಲೇ ಹೇಳಿದ್ದೇನೆ, ನಿನ್ನ ಜೀವನಕ್ಕೆ ಮತ್ತು ಆತ್ಮೀಯತೆಗೆ ಬೇಕಾದದ್ದನ್ನು ದೇವರು ಆಗಲೇ ಪೂರೈಸಿದ್ದಾನೆ. ಈ ಸುವಾರ್ತೆಯನ್ನು ನಂಬು. ನೀನು ಕ್ರೈಸ್ತ ಜೀವನದಲ್ಲಿ ಇನ್ನೂ ಮಗುವಾಗಿದ್ದರೆ ಕೇಳುವವನಾಗಿರು, ಪ್ರಾಯಸ್ಥನ ನಂಬು. ದೇವರಿಗೆ ಸ್ತೋತ್ರ. ನೋಡ್ತಾ ಇದ್ದೀರಾ ಇದನ್ನು? ನೋಡ್ತಾ ಇದ್ದೀರಾ ಇದನ್ನು? ನೀನು ಮಗುವಾಗಿದ್ದರೆ ಅರ್ಥ ಮಾಡಿಕೊಳ್ಳುವುದರಲ್ಲಿ ಕೇಳುವವನಾಗಿರು. ಒಂದು ಸಾರಿ ನೀನು ಬೆಳೆದ ಮೇಲೆ ನಂಬುವವನಾಗಿರು. ಹಲ್ಲೂಯಾ. ಪ್ರಾರಂಭದಲ್ಲಿ ಓ ದೇವರು ನನ್ನೊಂದಿಗಿದ್ದಾನೆ, ಅದು ಒಳ್ಳೆಯದು. ಆತ್ಮೀಯತೆಯಲ್ಲಿ ಬೆಳೆದ ಮೇಲೆ ನಿನ್ನ ಭಾಷೆ ಬದಲಾಗುತ್ತೆ. ನನಗೆ ಗೊತ್ತು ನನ್ನೊಂದಿಗಿದ್ದಾನೆ. ನೀನು ನಾನಾರಂಭದಲ್ಲಿ ಅಂದ್ಕೊಳ್ತಾ ಇದ್ದೆ, ದೇವರು ನನ್ನೊಂದಿಗಿದ್ದಾನೆ, ಓ ನಾನು ಇವತ್ತು ದೇವರಿಗೆ ಸಮೀಪವಾಗಿದ್ದೇನೆ ಅನಿಸುತ್ತಾ ಇಲ್ಲ. ಸಮೀಪ ಎನ್ನುವಂಥದ್ದು ಏನು ಮಾಡುವುದಿಲ್ಲ ನಿನ್ನ ಭಾವನೆಗೆ, ಏನು ಮಾಡುವುದಿಲ್ಲ ನಿನ್ನ ಭಾವನೆಗೆ. ನೀನು ಭಾವಿಸುತ್ತೀಯೋ ಇಲ್ಲ ಸಂಬಂಧವಿಲ್ಲ. ಸತ್ಯ ಏನೆಂದರೆ ದೇವರು ನಿನ್ನೊಳಗಿದ್ದಾನೆ. ದೇವರಿಗೆ ಸ್ತೋತ್ರ. ಆ ಥರ ನೀನು ಬೆಳೆಯಬೇಕಾಗಿರುವುದು. ನೋಡುವವರಾಗಿ ನಡೆಯುತ್ತಾ ಇಲ್ಲ, ನಾವು ನಂಬುವವರಾಗಿ ನಡೀತಾ ಇದ್ದೇವೆ. ಸುಮಾರು ಜನ ಭಾವನಾತ್ಮಕವಾಗಿ ನಂಬುತ್ತಾರೆ. ಅವರು ತಮ್ಮೊಳಗೆ ದೇವರು ಸಮೀಪವಾಗಿದ್ದೇವೆ ಎಂದು ಭಾವಿಸಿಕೊಂಡರೆ ದೇವರು ತಮ್ಮೊಂದಿಗಿದ್ದಾನೆ ಅಂದುಕೊಳ್ತಾರೆ. ದೂರವಾಗಿದ್ದೇವೆ ಎಂದು ಭಾವಿಸಿಕೊಳ್ಳುತ್ತಿದ್ದರೆ ದೇವರು ತಮ್ಮೊಂದಿಗೆ ದೂರವಾಗಿದ್ದಾನೆ ಎಂದು ಭಾವಿಸಿಕೊಳ್ಳುತ್ತಾರೆ. ಅದಕ್ಕಾಗಿ ಅವರು ಅಳುವರು, ದೇವರೇ ನನ್ನೊಳಗೆ ಬಾ, ದೇವ ನಿನ್ನ ಪ್ರಸನ್ನತೆಯಲ್ಲಿ ನನ್ನನ್ನು ತೆಗೆದುಕೊಂಡು ಹೋಗು. ಯೇಸು ಹೇಳುತ್ತಾನೆ, ನಾನು ನಿನ್ನನ್ನು ಕೈಯುವುದಿಲ್ಲ, ತೊರೆಯುವುದಿಲ್ಲ, ಭೂಮಿಯ ಅಂತ್ಯದವರೆಗೂ ನಿನ್ನೊಂದಿಗಿರುತ್ತೇನೆ ಎಂಬುದಾಗಿ. ದೇವರಿಗೆ ಸ್ತೋತ್ರ. ಅದಕ್ಕಾಗಿ ನಾನು ನಂಬುತ್ತೇನೆ, ನಾನು ನನ್ನೊಳಗೆ ಭಾವಿಸುತ್ತೀನೋ ಇಲ್ಲವೋ. ದೇವರು ಆತ್ಮೀಯ ಸಂಗತಿಯನ್ನು ನೋಡಿ. ಇದರ ಮುಖಾಂತರ ನಾನು ಪ್ರಸಂಗವನ್ನು ಮುಗಿಸುತ್ತೇನೆ. ಈ ಸುವಾರ್ತೆ ತುಂಬ ಪ್ರಮುಖವಾಗಿದೆ, ಅತಿ ಪ್ರಮುಖವಾಗಿದೆ, ಅತಿ ಪ್ರಮುಖವಾದದ್ದು. ನಾನು ಜ್ಞಾಪಿಸಿಕೊಳ್ಳುತ್ತೇನೆ, ಪಾಸ್ಟರ್ ಬೆನ್ನಿನ್ರವರು ಬುಧವಾರ ರಾತ್ರಿ ಇದೇ ಭಾಗವನ್ನು ಬೋಧಿಸಿದರು. ಅದಕ್ಕಾಗಿ ನಾನು ಹೇಳಿದೆ ಅತಿ ಪ್ರಮುಖವಾದದ್ದು ಎಂಬುದಾಗಿ. ಈ ಸುವಾರ್ತೆ ದೇವರ ಪ್ರೀತಾಗಿದೆ. ದೇವರಿಗೆ ಸ್ತೋತ್ರ. ಹಾಲೆಲ್ಲೂ. ನಾವು ತಪ್ಪು ಮಾಡಬಾರ್ದು. ನೀವು ತಪ್ಪದೆ ದೇವರನ್ನು ಪ್ರೀತಿಸಬೇಕು. ಕ್ರೈಸ್ತರಾಗಿ ನೀವು ತಪ್ಪದೆ ಪ್ರೀತಿಸಬೇಕು. ನೀನು ತಪ್ಪದೆ ದೇವರ ಪ್ರೀತಿಯಲ್ಲಿ ಬೆಳೆಯಬೇಕು. ನಾನು ಪ್ರೀತಿಸುತ್ತೇನೆ ದೇವ ನನ್ನ ಹೂವಿಗಿಂತಲೂ ಹೆಚ್ಚಾಗಿ. ನೀನು ತಪ್ಪದೆ ಪ್ರೀತಿಸಬೇಕು ದೇವರನ್ನು. ನೀನು ಪ್ರೀತಿಸದೇ ಇದ್ದರೆ ಪರಲೋಕ ರಾಜ್ಯವನ್ನು ಸೇರಲಾರಿ. ನೀನು ಪ್ರೀತಿಸಿದರೆ ನರಕಕ್ಕೆ ಹೋಗುವುದಿಲ್ಲ. ಇದು ಸರಳವಾಗಿದೆ. ಅದನ್ನೇ ನಾವು ಓದುತ್ತಾ ಇರುವುದು ಮತ್ತು ಓದಿದೆವು. ಮೇಲಿರುವವುಗಳ ಮೇಲೆ ಮನಸ್ಸಿಡ್ರಿ ಎಂಬುದಾಗಿ. ನಮ್ಮ ವಿಶ್ವಾಸಕ್ಕೆ ಒಡೆಯನಾದ
ಯೇಸುವನ್ನು ದೃಷ್ಟಿಸುವುದು. ದೇವರಿಗೆ ಸ್ತೋತ್ರ. ದೇವರು ನಿನ್ನಲ್ಲಿ ಆಸಕ್ತಿ ಉಳ್ಳವನಾಗಿದ್ದಾನೆ. ನೀನು ಆತನನ್ನು ಎಷ್ಟು ಪ್ರೀತಿಸುತ್ತಿ ಎಂಬುದಾಗಿ, ಯಾಕೆ ನೀನು ಆತನನ್ನು ಪ್ರೀತಿಸಬೇಕು ಎಂದು ಬಯಸುತ್ತಾನೆ. ಯಾಕೆಂದರೆ ಆತನು ಆಗಲೇ ನಿನ್ನನ್ನು ಪ್ರೀತಿಸಿದ್ದಾನೆ. ಸತ್ಯವೇದ ಹೇಳುತ್ತೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು, ದೇವರು ಆಗಲೇ ನಿನ್ನನ್ನು ಪ್ರೀತಿಸಿದ್ದಾನೆ. ಅದು ನಿನ್ನ ಹೃದಯದಲ್ಲಿ ಅರಿವಾದ ಕೂಡಲೇ ತನ್ನಷ್ಟಕ್ಕೆ ತಾನೇ ಪ್ರೀತಿ ಹುಟ್ಟುತ್ತೆ. ನೀನು ತಪ್ಪದೆ ದೇವರನ್ನು ಪ್ರೀತಿಸಬೇಕು. ಇಲ್ಲ ಇಲ್ಲ, ಯೇಸುವನ್ನು ತಿಳಿದುಕೊಳ್ಳದೆ ದೇವರನ್ನು ಪ್ರೀತಿಸುವುದಿಲ್ಲ, ನೀನು ಪ್ರಪಂಚದಲ್ಲಿ ಮುಳುಗಿ ಹೋಗುತ್ತೀಯ. ದೇವರ ಸುವಾರ್ತೆಯ ಪ್ರಕಾರ ಪ್ರೀತಿಯ ಒಡೆಯನು ಅತಿ ಪ್ರಮುಖನಾದವನು. ಈ ಸುವಾರ್ತೆ ಪ್ರೀತಿಸುವ ದೇವರ ಕುರಿತಾಗಿ ಹೇಳುತ್ತೆ. ದೇವರನ್ನು ಪ್ರೀತಿಸಬೇಕು. ನಿನ್ನನ್ನಲ್ಲ, ನಿನ್ನ ಕುಟುಂಬವನ್ನಲ್ಲ, ದೇವರಿಗಿಂತ ಹೆಚ್ಚಾಗಿ ದೇವರೇ ಮಹೋನ್ನತ ಸ್ಥಾನವನ್ನು ಹೊಂದಿರು ನಿನ್ನ ಜೀವನದಲ್ಲಿ. ಆತನಿಗೆ ನಿನ್ನ ಪೂರ್ಣ ಹೃದಯ ಬೇಕು. ನಿನ್ನ ಪರಿಪೂರ್ಣ ಹೃದಯವನ್ನು ಬಯಸುತ್ತಾನೆ. ಆತನು ತನ್ನ ಹೃದಯವನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳಲು ಬಯಸಿಲ್ಲ. ಅದನ್ನೇ ಪಾಸ್ಟರ್ ಬೆನ್ನಿನವರು ಹೇಳಿದ್ದು ಬುಧವಾರ. ನಾನು ಆಳುತ್ತಾ ಇದ್ದೇನೆ ನೀರಿನಿಂದ. ಕೃತಜ್ಞತೆ ಪಾಸ್ಟ್ರೆ, ನೀವು ಆ ಒಂದು ಸಂದೇಶವನ್ನು ಕೊಡೋದಕ್ಕಾಗಿ ಅತಿ ಪ್ರಾಮುಖ್ಯವಾದದ್ದು. ಈ ಪ್ರಸಂಗವನ್ನು ನೀವು ಕೇಳಿದ್ದರಿಂದ ನಾನು ನಿಮಗೆ ನಿಮ್ಮ ಜೀವನವನ್ನು ಯೇಸುವಿಗೆ ಕೊಡಲು ಅವಕಾಶ ಮಾಡಿಕೊಡುತ್ತೇನೆ. ದೇವರಿಗೆ ಸ್ತೋತ್ರ. ಯಾಕಂದರೆ ನೀನು ಯೇಸು ಕ್ರಿಸ್ತನನ್ನು ತಿಳಿದುಕೊಳ್ಳದೆ ದೇವರನ್ನು ಪ್ರೀತಿ. ದೇವರಿಗೆ ಸ್ತೋತ್ರ. ಮತ್ತು ನೀನು ಇಲ್ಲಿವರೆಗೆ ತಿರುಗಿ ಹುಟ್ಟದೇ ಇದ್ದರೆ ನಾನು ನಿನ್ನನ್ನು ಸ್ವಾಗತಿಸುವೆ. ಯೇಸುವನ್ನು ನಂಬಲು. ದೇವರಿಗೆ ಸ್ತೋತ್ರ. ಈ ಪ್ರಾರ್ಥನೆಯನ್ನು ನಾನು ಹೇಳಿದಂತೆ ಮಾಡಿರಿ. ನೀವು ಒಂದು ಕೈಯನ್ನು ಮೇಲೆ ಕೆತ್ತಿರಿ, ಮತ್ತೊಂದು ಕೈಯನ್ನು ನಿಮ್ಮ ಹೃದಯದ ಮೇಲಿಡಿರಿ. ನೀವು ಮಾಡುವುದರಲ್ಲಿ ಜಾಗರೂಕರಾಗಿರಿ. ನನ್ನೊಂದಿಗೆ ಪ್ರಾರ್ಥಿಸಿರಿ. ದೇವರೇ ಸ್ತೋತ್ರ, ನಾನು ಯೇಸುವನ್ನು ನಂಬುತ್ತೇನೆ. ಜೀವಿಸುವ ದೇವರ ಮಗನಾಗಿದ್ದಾನೆ. ನಾನು ನಂಬುತ್ತೇನೆ ಆತನು ನನ್ನ ಆತ್ಮವನ್ನು ರಕ್ಷಿಸಲು ಮರಣಿಸಿದ್ದಾನೆ ಎಂಬುದಾಗಿ, ಮತ್ತು ದೇವರು ಆತನನ್ನು ಎಬ್ಬಿಸಿದ್ದಾನೆ ನನಗೆ ರಕ್ಷಣೆ ಕೊಡಲು. ಮತ್ತು ನಾನು ವಿಶ್ವಾಸದಿಂದ ಹೇಳುತ್ತೇನೆ, ಈ ದಿನದಿಂದ ಯೇಸು ನನ್ನ ಜೀವನದ ಒಡೆಯನು ಎಂಬುದಾಗಿ. ನಾನು ತಿರುಗಿ ಹುಟ್ಟಿದ್ದೇನೆ. ನಾನು ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಿಕೊನೆ. ನಾನು ದೇವರ ಮಗನಾಗಿದ್ದೇನೆ ಈ ದಿನದಿಂದ. ಹೌದು, ದೇವರು ಪ್ರೀತಿಯಿಂದ ನನ್ನ ಮೇಲೆ ರಕ್ತವನ್ನು ಪ್ರೋಕ್ಷಿಸಿದ್ದಾನೆ. ನಾನು ರಕ್ಷಿಸಲ್ಪಟ್ಟಿದ್ದೇನೆ, ತಿರುಗಿ ಹುಟ್ಟಿದ್ದೇನೆ. ನನ್ನ ಬಾಯಿಂದ ಹರಕೆ ಮಾಡಕನು ಎಂದು ಯೇಸುವಿನ ಹೆಸರಿನಲ್ಲಿ ಆಮೇನ್. ದೇವರಿಗೆ ಸ್ತೋತ್ರ. ಹಾಲೆಲೂಯಾ. ನಾನು ಶುಭವನ್ನು ಕೋರುತ್ತೇನೆ. ಈ ಪ್ರಾರ್ಥನೆ ಮಾಡಿದವರಿಗೆ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಾನೆ, ಮತ್ತು ನೀವು ರಕ್ಷಿಸಲ್ಪಟ್ಟಿದ್ದೀರಾ. ಮತ್ತು ನೀವು ಹೋಗುವ ಮೊದಲು ನಾನು ನಿಮಗಾಗಿ ಪ್ರಾರ್ಥಿಸುತ್ತೇನೆ. ನಿಮ್ಮ ಜೀವನವನ್ನು ಪ್ರಾರಂಭಿಸಬಹುದು. ನಮ್ಮ ವಿವರಗಳು ಪರದೆ ಮೇಲಿವೆ. ನಿಮ್ಮ ವಿವರಗಳನ್ನು ಕೊಡಿರಿ. ನಾವು ನೌ ದಟ್ ಬಾರ್ನ್ ಅಗೇನ್ ಎಂಬ ಪುಸ್ತಕ. ಹಾಲೆಲೂಯಾ, ಹಾಲೆಲೂಯಾ. ನಾವು ಈಗ ಸ್ವಸ್ಥತೆಗಾಗಿ ಪ್ರಾರ್ಥನೆ ಮಾಡೋಣ. ನಾವು ಹಾಗೆ ತಾನೇ ಹೇಳಿದಂತೆ ಅಸ್ವಸ್ಥರೆಲ್ಲ ಆದರೂ ನಮ್ಮ ಆತ್ಮೀಯ ಬೆಳವಣಿಗೆ ವಿವಿಧ ಹಂತ ಇರುವುದರಿಂದ ಕೆಲವರು ಸ್ವಸ್ಥತೆಯನ್ನು ಬಯಸುವಂಥವರಾಗಿದ್ದಾರೆ. ಅದಕ್ಕಾಗಿ ಅವರ ವಾಸಕ್ಕೆ ತಕ್ಕಾಗಿ ದೇವರು ಸ್ವಸ್ಥತೆಯನ್ನು ಮಾಡಲೆಂದು ಪ್ರಾರ್ಥಿಸೋಣ. ದೇವ ತಂದೆಯೇ ನಿನಗೆ ಸ್ತೋತ್ರ. ಹಾಲೆಲೂಯಾ. ಶಿವೇ ನಿನಗೆ ಸ್ತೋತ್ರ. ಕರ್ತನೇ ನಿನಗೆ ಸ್ತೋತ್ರ. ನೀನು ಸ್ವಸ್ಥತೆಯನ್ನು ಮಾಡುವ ಆತನಾಗಿದ್ದೀ. ದೇವ ನೀನು ಎಲ್ಲ ರೋಗಗಳನ್ನು ಗುಣಪಡಿಸುವ ಆತನೇನಾಗಿದ್ದೀ. ನಿನಗೆ ಸ್ತೋತ್ರ. ನಾವು ಯೇಸು ಕ್ರಿಸ್ತನ ಹೆಸರಲ್ಲಿ ಎಲ್ಲ ಮಾನಸಿಕವಾದಂಥ ರೋಗಗಳನ್ನು ಬಿಡುಗಡೆ ಹೊಂದಲಿ ಎಂದು ಪ್ರಾರ್ಥಿಸುತ್ತೆ. ಭಾವನಾತ್ಮಕವಾದಂಥ ರೋಗಗಳನ್ನು ಯೇಸುವಿನ ಹೆಸರಿನಲ್ಲಿ ಬಿಡುಗಡೆ ಹೊಂದಲಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಮಾನಸಿಕವಾದಂಥ ರೋಗಗಳು ಅವರ ಜೀವನದಲ್ಲಿ ಯಾವುದೇ ಪರಿಣಾಮ ಬೀಳಲಾರದಂತೆ ಯೇಸುವಿನ ಹೆಸರಿನಲ್ಲಿ ನಾವು ಬಿಡುಗಡೆಯನ್ನು ಘೋಷ. ಹಾಲೆಲೂಯಾ. ಯೇಸು ನಿನಗೆ ಸ್ತೋತ್ರ. ಕರ್ತನೇ ನಿನಗೆ ಸ್ತೋತ್ರ. ನೀನು ಕಿ ರೋಗವನ್ನು ಹೋಸ ಮಾಡುತ್ತಿದ್ದಕ್ಕಾಗಿ ನಿನಗೆ ಸ್ತೋತ್ರ. ದೇವ ನಿನ್ನ ಕ್ಯಾನ್ಸರ್ ವ್ಯಕ್ತಿಯನ್ನು ನೀನು ಬಿಡುಗಡೆ ಕೊಡುತ್ತಿದ್ದಕ್ಕಾಗಿ ನಿನಗೆ ಸ್ತೋತ್ರ. 12 ವರ್ಷದಿಂದ ಹೃದಯಾಘಾತದಿಂದ ಬಳಲುತ್ತಿರುವಂಥ ವ್ಯಕ್ತಿಗೆ ನೀನು ಸ್ವಸ್ಥತೆಯನ್ನು ಮಾಡುತ್ತಿದ್ದಕ್ಕಾಗಿ ಹಾಲೆಲೂಯಾ. ಎಲ್ಲ ಒಂದು ನೆಕ್ ಪೇನ್ಗಳನ್ನು ನೀನು ಬಿಡುಗಡೆ ಕೊಡ್ತಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವೆ ನಿನಗೆ ಸ್ತೋತ್ರ. ನೀನು ಸ್ವಸ್ಥತೆ ಮಾಡುವಾತನಾಗಿದ್ದಿ. ಹಾಲೆಲೂಯಾ, ಹಾಲೆಲೂಯಾ. ಎಲ್ಲ ಥರವಾದಂಥ ದುರಾತ್ಮ ಅಂಧಕಾರ ಶಕ್ತಿಗಳನ್ನು ಅವರ ಜೀವನದಿಂದ ನಾವು ಯೇಸುವಿನ ನಾಮದಲ್ಲಿ ಬಂಧಿಸುತ್ತೇವೆ, ನಾಶ ಮಾಡಿಸುತ್ತೇವೆ. ಹಾಲೆಲೂಯಾ. ತನೇ ನಿನಗೆ ಸ್ತೋತ್ರ. ಹಾಲೆಲೂಯಾ, 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 ಹಾಲೆಲೂಯಾ. ಎಲ್ಲ ಥರವಾದಂಥವರನ್ನು ನೀನು ಸ್ವಸ್ಥತೆ ಮಾಡಿದ್ದಕ್ಕಾಗಿ, ಎಲ್ಲ ವ್ಯಕ್ತಿಗಳಿಗೆ ನೀನು ಸ್ವಸ್ಥ ಮಾಡಿದ್ದಕ್ಕಾಗಿ ವಿಶ್ವಾಸಿಸು. ಯೇಸು ಶಿರಸ್ಸಾಗಿದ್ದಾನೆ. ಸಭೆಯು ದೇಹವಾಗಿದೆ. ಶಿರಸ್ಸು ಮತ್ತು ದೇಹವು ಸೇರಿ ಕ್ರೀಸ್ತನಾಗಿದ್ದಾನೆ. ಆತನು ಹೇಳಿದ್ದಾನೆ, ನನ್ನ ಸಭೆ ಎಂಬ ದೇಹಕ್ಕೆ ಶಿರಸ್ಸಾಗಿದ್ದೇನೆ ಎಂದು. ದೇವರಿಗೆ ಸ್ತೋತ್ರ. ಆತನು ಸಮಸ್ತವನ್ನು ಕ್ರೀಸ್ತನ ಪಾದಗಳ ಕೆಳಗೆ ಹಾಕಿದನು. ಆತನು ಪಾದಗಳ ಕೆಳಕ್ಕೆ ಹಾಕುವುದಕ್ಕೆ ಹೋಗುತ್ತಾ ಇಲ್ಲ, ಆಗಲೇ ಹಾಕಿದ್ದಾನೆ. ದೇವರಿಗೆ ಸ್ತೋತ್ರ. ಇದು ಪುರಾತನ ಕಾಲದ ಸಂಗತಿಯಾಗಿದೆ. ಇದು ಆಗಲೇ ನಡೆದಿದೆ ಸಹೋದರ ಸಹೋದರಿಯರೇ. ದೇವರಿಗೆ ಸ್ತೋತ್ರ. ದೇವರು ಮಾಡಲು ಹೋಗುತ್ತಾ ಇಲ್ಲ, ಆಗಲೇ ಮಾಡಿದ್ದಾನೆ ಎಲ್ಲವನ್ನು. ದೇವರು ಆಗಲೇ ಮಾಡಿದ್ದಾನೆ
ಹಾಕುತ್ತಾನೆ. ನೀನು ಅಂದುಕೊಳ್ಳಬೇಡ ಯಾವಾಗ ದೇವರು ಸೈತಾನನನ್ನು ನನ್ನ ಪಾದಗಳ ಕೆಳಗೆ ಹಾಕುತ್ತಾನೆ ಎಂಬುದಾಗಿ. ಸೈತಾನನು ಆಗಲೇ ನಮ್ಮ ಪಾದಗಳ ಕೆಳಗಿದ್ದಾನೆ. ಹಾಲೆಲೂಯ. ಸೈತಾನನಿಗೆ ಯಾವುದೇ ಆಧಿಪತ್ಯವಿಲ್ಲ ನಮ್ಮ ಮೇಲೆ, ಆತನಿಗೆ ಯಾವುದೇ ಅಧಿಕಾರವಿಲ್ಲ ನಮ್ಮ ಮೇಲೆ. ಹಾಲೆಲೂಯ, ಹಾಲೆಲೂಯ. ವಿಶ್ವಾಸದಲ್ಲಿ ಅತಿ ಸಣ್ಣದಾದ ಕ್ರೈಸ್ತನು ದೊಡ್ಡದಾದ ಸೈತಾನನಿಗಿಂತ ಮಹಾಶಕ್ತಿಯುಳ್ಳವನಾಗಿದ್ದಾನೆ. ದೇವರಿಗೆ ಸ್ತೋತ್ರ. ನನಗೆ ಗೊತ್ತು, ನಾನು ಹೇಳುವುದು ಮತ್ತು ನಾನು ತೋರಿಸುತ್ತೇನೆ. ಈಗ ನೀನು ತಿಳಿದುಕೊಳ್ಳಬೇಕು, ನೀನು ಒಂದು ಸಾರಿ ಅರ್ಥ ಮಾಡಿಕೊಂಡಾಗ ನೀನು ಅಧಿಕಾರವನ್ನು ಬಳಸಲು ಪ್ರಾರಂಭಿಸಬೇಕು. ದುರಾತ್ಮ ಸೈನ್ಯಗಳನ್ನು ಓಡಿಸಿರಿ ನಿಮ್ಮ ಜೀವನಗಳಿಂದ, ನಿಮ್ಮ ಮನೆಗಳಿಂದ, ನಿಮ್ಮ ಪಟ್ಟಣಗಳಿಂದ, ಯೇಸುವಿನ ಹೆಸರಿನಲ್ಲಿ. ಹಾಲೆಲೂಯ, ಹಾಲೆಲೂಯ. ಯಾಕಂದ್ರೆ ಈ ಅಧಿಕಾರವನ್ನು ಸಭೆಯಾದ ನಮಗೆ ಕೊಡಲ್ಪಟ್ಟಿದೆ ದೇವರಿಂದ. ಹಾಲೆಲೂಯ. ಆತನು ಹೇಳಿದನು 22ನೇ ವಚನ, ಆತನು ಸಮಸ್ತವನ್ನು ಕ್ರಿಸ್ತನ ಪಾದ ಕೆಳಗೆ ಹಾಕಿದನು, ಇದಲ್ಲದೆ ಆತನನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸಿದನು. ದೇವರಿಗೆ ಸ್ತೋತ್ರ. ನೋಡ್ತಾ ಇದ್ದಾರೆ ಇದನ್ನ, ಅದು ಆತನ ದೇಹವಾಗಿದೆ. ಏನು ಇದರ ಅರ್ಥ, ಏನು ಇದರ ಅರ್ಥ? ಒಂದು ಸಾರಿ ನಾನು ಇಲ್ಲಿ ನಿಂತಿದ್ದೀನಿ, ಜಮಖಾನೆ ನನ್ನ ಕಾಲ ಕೆಳಗಿದೆ, ಈಗ ನಾನು ಹೇಳುವೆ ಜಮಖಾನೆ ನನ್ನ ಹೆಬ್ಬೆರಳ ಕೆಳಗೆ ಇದೆ ಎಂಬುದಾಗಿ. ಇದು ಸರಿನಾ? ಹೌದು, ಇದು ಸರಿ. ಯಾಕಂದ್ರೆ ಜಮಖಾನೆ ದೇಹದ ಕೆಳಗೆ ಇದೆ. ನಾನು ಸರಿನಾ? ಜಮಖಾನೆ ದೇಹದ ಕೆಳಗೆ ಇದೆ. ಇದು ಸಭೆಯಾಗಿದೆ. ಆತನು ಸಮಸ್ತವನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು, ಇದಲ್ಲದೆ ಆತನನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸಿದನು. ಏನು ಇದರ ಅರ್ಥ? ಆತನು ಹೇಳುತ್ತಾನೆ ಎಲ್ಲವೂ ಸಭೆಯ ಕೆಳಗೆ ಎಂಬುದಾಗಿ. ಸಮಸ್ತವು ಸಭೆಯ ಕೆಳಗೆ. ಅದಕ್ಕಾಗಿ ಸೈತಾನನಿಗೆ ಸಭೆಯೊಂದಿಗೆ ತುಂಬಾ ಸಮಸ್ಯೆ. ಆತನಿಗೆ ಗೊತ್ತು ಯಾರು ಆತನನ್ನು ತಡೆಯುತ್ತಾರೆ ಎಂಬುದು. ಆತನಿಗೆ ಗೊತ್ತು ದುರಾತ್ಮನ ಸೈನ್ಯಗಳ ಮೇಲೆ ಯಾರಿಗೆ ಅಧಿಕಾರವಿದೆ ಎಂಬುದಾಗಿ. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತನ ಸಭೆಯೂ ಅದಾಗಿದೆ. ಸೈತಾನನ ಎಲ್ಲಾ ಶಕ್ತಿಗಳ ಮೇಲೆ ಅಧಿಕಾರವಿರುವುದು ಯೇಸು ಕ್ರಿಸ್ತನ ಸಭೆಗೆ ಮಾತ್ರ. ಹಾಲೆಲೂಯ, ಹಾಲೆಲೂಯ. ದೇವರಿಗೆ ಸ್ತೋತ್ರ. ಪಾಸ್ಟರ್ ಕ್ರಿಸ್ ಅವರು ಮೊದಲನೇ ದಿನವೇ ಹೇಳಿದ್ರು ಈ COVID-19 ಸಭೆಯ ಕುರಿತಾಗಿ ಎಂದು. ಆದರೆ ನಾವು ತುಂಬಾ ಬುದ್ಧಿವಂತರಾಗಿದ್ದೇವೆ. ಹಾಲೆಲೂಯ. ನಾವು ಕ್ರಿಸ್ತನಲ್ಲಿ ಹಕ್ಕುಗಳನ್ನು ತಿಳಿದಿದ್ದೇವೆ. ನಮಗೆ ಗೊತ್ತು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೇವರು ನಮಗೆ ಕೊಟ್ಟ ಅಧಿಕಾರ. ಹಾಲೆಲೂಯ. ದೇವರು ನಮಗೆ ಹಕ್ಕನ್ನು ಕೊಟ್ಟಿದ್ದಾರೆ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕೊಟ್ಟ ಅಧಿಕಾರವನ್ನು ಉಪಯೋಗಿಸಲು. ದೇವರಿಗೆ ಸ್ತೋತ್ರ. ನಾವು ಯೇಸುವಿನ ಹೆಸರಿನಲ್ಲಿನ ಶಕ್ತಿಯನ್ನು ಕಾಯುತ್ತಿದ್ದೆವು. ಯೇಸು ಎಲ್ಲದರ ಮೇಲೆ ಕೂತಿದ್ದಾನೆ. ನಾವೆಲ್ಲರೂ ಆತನೊಂದಿಗೆ ಕೂತಿದ್ದೇವೆ. ಹಾಗಾದರೆ ನಾವು ಸಹ ಎಲ್ಲದರ ಮೇಲೆ ಕೂತಿದ್ದೇವೆ. ಅಂದರೆ ದೇವರು ಎಲ್ಲವನ್ನು ಸಭೆಯ ಅಡಿಯಲ್ಲಿಟ್ಟಿದ್ದಾರೆ, ಸಭೆಯ ಅಡಿಯಲ್ಲಿಟ್ಟಿದ್ದಾರೆ. ಹಾಗಾದರೆ ನಾವು ಅಲ್ಲಿದ್ದೇವೆ. ಓಕೆ, ಇಲ್ಲಿ ಜಮಖಾನೆ ಇದೆ, ಅದರ ಮೇಲೆ ನಾನು ನಿಂತಿದ್ದೇನೆ ಮತ್ತು ನಾನು ಹೇಳುತ್ತೇನೆ ಜಮಖಾನೆ ನನ್ನ ಹೆಬ್ಬೆರಳ ಕೆಳಗೆ ಇದೆ ಎಂಬುದಾಗಿ. ಅದು ಸರಿನಾ? ಹೌದಲ್ಲವೋ. ಏಕೆಂದರೆ ಹೆಬ್ಬೆರಳು ದೇಹದ ಭಾಗವಾಗಿದೆ. ಸತ್ಯವೇದ ಹೇಳುತ್ತೆ ನಾವು ದೇಹದ ಭಾಗಗಳಾಗಿದ್ದೇವೆ ಎಂದು. ನಾವು ಆತನ ಶರೀರದ ಭಾಗಗಳು. ಅದಕ್ಕಾಗಿ ಒಂದು ಚಿಕ್ಕ ಬೆರಳಿಗೂ ಎಲ್ಲದರ ಮೇಲೆ ಅಧಿಕಾರವಿದೆ. ದೇವರಿಗೆ ಸ್ತೋತ್ರ. ಹಾಲೆಲೂಯ. ಹಾಗಾದರೆ ನೀನು ನಿನ್ನೆ ತಾನೇ ತಿರುಗಿ ಹುಟ್ಟಿದ್ದೇನೆ ಕ್ರಿಸ್ತನಲ್ಲಿ ಅನ್ನಬಹುದು. ನಿನಗೂ ಎಲ್ಲದರ ಮೇಲೆ ಪರಮಾಧಿಕಾರವಿದೆ, ವೈರಿಯ ಎಲ್ಲಾ ಶಕ್ತಿಗಳ ಮೇಲೆ. ಹಾಲೆಲೂಯ, ಹಾಲೆಲೂಯ. ಅದಕ್ಕಾಗಿ ನಿನ್ನ ಜೀವನದಲ್ಲಿ ಕೊಡಲ್ಪಟ್ಟ ಅಧಿಕಾರವನ್ನು ಬಳಸಬೇಕು. ನೀನು ಅಧಿಕಾರವನ್ನು ಸೈತಾನನ ಮೇಲೆ ಮಾಡಬೇಕು. ನೀನು ಸೈತಾನನಿಗಿಂತ ಶಕ್ತಿವಂತನಾಗಿದ್ದಿ. ನೀನು ನಿಮ್ಮ ಬೀದಿಗಳಿಂದ ಸೈತಾನನ ಯೋಜನೆಗಳನ್ನು ತಡೆಯಬೇಕು. ಯೇಸು ಕ್ರಿಸ್ತನ ಹೆಸರಿನಲ್ಲಿ COVID-19 ಸೋಂಕಿತರು ಇರಲೇಬಾರದು. ನಾನು ಸ್ವಸ್ಥತೆಯನ್ನು ಘೋಷಿಸುತ್ತೇನೆ. ನಾನು ಯೇಸುವಿನ ಹೆಸರಿನಲ್ಲಿ ದೇಹದ ಬಲವನ್ನು ಕುಗ್ಗಿಸುವ ಆತ್ಮಗಳನ್ನು ಮುರಿದು ಹಾಕುತ್ತೇನೆ. ಸೋಂಕನ್ನು ಹುಟ್ಟು ಹಾಕುವ ದುರಾತ್ಮ ಶಕ್ತಿಗಳ ಯೇಸುವಿನ ಹೆಸರಿನಲ್ಲಿ ಮುರಿದು ಹಾಕುತ್ತೇನೆ. ಹಾಲೆಲೂಯ. ನಮ್ಮ ಸಭೆಗಳನ್ನು ತಿರುಗಿ ಪಡೆದುಕೊಳ್ಳುತ್ತೇನೆ. ನಮ್ಮ ಪಟ್ಟಣಗಳನ್ನು ತಿರುಗಿ ಪಡೆದುಕೊಳ್ಳುತ್ತೇವೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮ್ಮ ದೇಶವನ್ನು ತಿರುಗಿ ಪಡೆದುಕೊಳ್ಳುತ್ತೇವೆ. ಇದೇ ಅಧಿಕಾರವನ್ನು ದೇವರು ನನಗೂ ನಿನಗೂ ಕೊಟ್ಟಿರುವುದು. ನೀನು ಹೇಳಬಾರದು ನಾನು ಅಸಹಾಯಕನಾಗಿದ್ದೇನೆಂದು. ಸುಮಾರು ಜನ ಅಂದುಕೊಳ್ಳುತ್ತಾರೆ ನಾವು ಅಸಹಾಯಕರು ಸೈತಾನನ ಮುಂದೆ ಎಂಬುದಾಗಿ. ಸೈತಾನನಾಗಿದ್ದಾನೆ ನಿಸ್ಸಹಾಯಕನು ನಮ್ಮ ಮುಂದೆ. ದೇವರಿಗೆ ಸ್ತೋತ್ರ. ಆತನು ನಿಸ್ಸಹಾಯಕನು ಮಾತ್ರವಲ್ಲ, ಬೆಟ್ಟದ ಮೇಲೆ ಈತನ ಮಾತನ್ನು ಕೇಳಿರಿ ಎಂಬ ಆಕಾಶವಾಣಿ ಕೇಳಿದ ದಿನವೇ ಆತನಿಗೆ ಗೊತ್ತು. ನೀನು ತಿರುಗಿ ಕ್ರಿಸ್ತನಲ್ಲಿ ಹುಟ್ಟಿದ ದಿನದಲ್ಲಿಯೇ ಆತನಿಗೆ ಒತ್ತಾಯ ಪೂರ್ವಕವಾಗಿ ಜವಾಬ್ದಾರಿಕೆಯನ್ನು ಕೊಟ್ಟಿದೆಯಾ ನಿನ್ನ ಮಾತನ್ನು ಕೇಳಬೇಕೆಂಬುದಾಗಿ. ಸೈತಾನನ ಎಲ್ಲ ಅಂಧಕಾರದ ಶಕ್ತಿಗಳು ನೀನು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡ ಕ್ಷಣದಿಂದಲೇ ಆ ಬೆಟ್ಟದ ಮೇಲೆ ಕೊಡಲ್ಪಟ್ಟ ಆಕಾಶವಾಣಿಯ ಪ್ರಕಾರ ನಿನ್ನ ಮಾತನ್ನು ಕೇಳುವ ಜವಾಬ್ದಾರಿಕೆಯನ್ನು ಹೊಂದಿದ್ದಾವೆ. ಹಾಲೆಲೂಯ. ಯಾರು ನಿನ್ನೊಂದಿಗೆ ಆಟವಾಡಲು ಸಾಧ್ಯವೇ ಇಲ್ಲ. ಯಾರು ನಿನ್ನೊಂದಿಗೆ ಆಟವಾಡುವುದಿಲ್ಲ. ಸೈತಾನನು ನಿನ್ನೊಂದಿಗೆ ಆಟವಾಡುವುದಿಲ್ಲ. ನೀನು ಏನು ಹೇಳಿದ್ರು ಅದನ್ನು ಕೇಳಲೇಬೇಕು. ಹಾಲೆಲೂಯ. ಯಾಕಂದ್ರೆ ನೀನು ಹೇಳುವುದು ಯೇಸು ಕ್ರಿಸ್ತನ ಹೆಸರಿನಲ್ಲಾಗಿದೆ. ಹಾಲೆಲೂಯ. ದೇವರಿಗೆ ಸ್ತೋತ್ರ. ಹಾಲೆಲೂಯ. ನೀನು ಹೇಳಬಾರದು ನಾನು ಏನು ಮಾಡಬೇಕೆಂಬುದಾಗಿ. ಯೇಸು ಕ್ರಿಸ್ತನಲ್ಲಿ ಅಧಿಕಾರವನ್ನು ಬಳಸು. ಯೇಸು ಕ್ರಿಸ್ತನಲ್ಲಿ ಅಧಿಕಾರವನ್ನು ಬಳಸು. ನೀನು ತಿಳಿದುಕೊಂಡಿರಬೇಕು ಓ ಎಲ್ಲವೂ ನಿನ್ನ ಪಾದಗಳ ಕೆಳಗೆ ಎಂಬುದಾಗಿ. ಎಲ್ಲವೂ ಯೇಸುವಿನ ಅಧಿಕಾರದಲ್ಲಿದ್ದಾವೆ, ಎಲ್ಲವೂ ಸಭೆಗಳ ಅಧಿಕಾರದಲ್ಲಿದ್ದಾವೆ. ಹಾಗಾದರೆ ಎಲ್ಲವೂ ನನ್ನ ಪಾದಗಳ ಕೆಳಗೆ
ಒಳಗೆ ಇದ್ದಾವೆ. ದೇವರಿಗೆ ಸ್ತೋತ್ರ. ಹೋ ಹಾಲೆಲೂಯಾ. ನೀವು ಬಿಟ್ಟು ಕೊಡಲು ನಿರಾಕರಿಸಿದ್ದೀರಿ, ನೀವು ಬಿಟ್ಟು ಕೊಡಲು ನಿರಾಕರಿಸಿದ್ದೀರಿ. ನಾವು ಬಿಟ್ಟು ಕೊಡುವುದಿಲ್ಲ, ಎಲ್ಲವನ್ನು ತಿರುಗಿ ಪಡೆದುಕೊಳ್ಳುವವರೆಗೂ ದೇವರಿಗೆ ಸ್ತೋತ್ರ. ನಮಗೆ ಯಾವುದೇ ಡಿಜಿಟಲ್ ಪ್ರಮಾಣ ಪತ್ರ ಅಗತ್ಯವಿಲ್ಲ, ಯಾವುದೇ ಲಸಿಕೆಯ ಅಗತ್ಯವಿಲ್ಲ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೇವರಿಗೆ ಸ್ತೋತ್ರ. ಎಲ್ಲಾ ಅನ್ಯಾಯದ ನಿಯಮಗಳು ಯೇಸು ಕ್ರಿಸ್ತನ ಹೆಸರಿನಲ್ಲಿ ತೆಗೆದುಹಾಕಲ್ಪಡಲಿ. ನಮಗೆ ಅಧಿಕಾರ ಕೊಡಲ್ಪಟ್ಟಿದೆ. ಅದಕ್ಕಾಗಿ ನೀವು ಪ್ರಾರ್ಥನೆ ಮಾಡಿರಿ, ನಾನು ಪ್ರಾರ್ಥನೆ ಮಾಡುತ್ತೇನೆ. ಯೇಸು ಕ್ರಿಸ್ತನು ಕೊಟ್ಟ ಅಧಿಕಾರದ ಮೇಲೆ ಅದರಿಂದ ನಾವು ದುರಾತ್ಮನ ಸೈನ್ಯಗಳನ್ನ ನಿಯಂತ್ರಿಸಬಹುದು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನೀವಿದ್ದ ಸ್ಥಳದಲ್ಲಿ ನಿಮ್ಮ ಕೈಗಳನ್ನೆತ್ತಿರಿ, ಪ್ರಾರ್ಥನೆ ಮಾಡಿರಿ. ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿರಿ. ನೀವಿದ್ದ ಸ್ಥಳದಲ್ಲಿಯೇ ಪ್ರಾರ್ಥನೆ ಮಾಡಿರಿ. ಉಪಯೋಗಿಸಿರಿ ದೇವರ ಅಧಿಕಾರವನ್ನ. ಯೇಸು ಕ್ರಿಸ್ತನ ಅಧಿಕಾರವನ್ನ ಬಳಸಿರಿ. ಯೇಸು ಕ್ರಿಸ್ತನ ಅಧಿಕಾರವನ್ನ ಬಳಸಿರಿ. ನೀನು ಒಬ್ಬಂಟಿಗನಲ್ಲ, ನೀನು ವಿಶೇಷವಾದವನು, ನೀನು ಮಹಾಶಕ್ತಿ ಉಳ್ಳವನಾಗಿದ್ದೀಯ. ದೇವರಿಗೆ ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ. ದೇವರಿಗೆ ಸ್ತೋತ್ರ, ದೇವರಿಗೆ ಸ್ತೋತ್ರ, ದೇವರಿಗೆ ಸ್ತೋತ್ರ. ಮಹಾಶಕ್ತಿ ಉಳ್ಳಂತ ಯೇಸುವಿನ ಹೆಸರಿನಲ್ಲಿ ಆಮೇನ್. ದೇವರಿಗೆ ಸ್ತೋತ್ರ. ಹಾಲೆಲೂಯಾ. ಕ್ರಿಸ್ತನ ಸಹವಾಸ ಕೂಟದಲ್ಲಿ ಇದೇ ಮೊದಲ ಬಾರಿಯಾಗಿದ್ದರೆ, ಕ್ರಿಸ್ತನಲ್ಲಿ ಜನಿಸದೇ ಇದ್ದರೆ, ನಾವು ನಿಮ್ಮನ್ನು ಸ್ವಾಗತಿಸುತ್ತೇವೆ. ಅದರಿಂದ ಎಲ್ಲಾ ದುರಾತ್ಮ ಸೈನ್ಯಗಳ ಮೇಲೆ ಕ್ರಿಸ್ತನ ಅಧಿಕಾರವನ್ನು ಅಭ್ಯಾಸಿಸಬಹುದು. ಅದಕ್ಕಾಗಿ ನೀವು ನನ್ನ ಹಾಗೆ ಪ್ರಾರ್ಥನೆ ಮಾಡಿರಿ. ಒಂದು ಕೈಯನ್ನು ನಿಮ್ಮ ಹೃದಯದ ಮೇಲೆ ಇಟ್ಕೊಳ್ಳಿ, ನಾನು ಹೇಳಿದ ಮೇಲೆ ಹೇಳಿರಿ ಮತ್ತು ಅದನ್ನು ಅರ್ಥ ಮಾಡಿಕೊಳ್ಳಿ. ಓ ಕರ್ತನಾದ ದೇವರೇ, ನಾನು ಯೇಸು ಕ್ರಿಸ್ತನು ದೇವರ ಮಗನೆಂದು, ನನ್ನ ಆತ್ಮವನ್ನು ರಕ್ಷಿಸಲು ಮರಣಿಸಿದ್ದಾನೆಂದು, ಮತ್ತು ದೇವರು ಮೂರನೇ ದಿನದಲ್ಲಿ ಮರಣದಿಂದ ಎಬ್ಬಿಸಿದ್ದಾನೆಂದು, ಮತ್ತು ಆತನು ಸದಾ ಜೀವಿಸುವವನಾಗಿದ್ದಾನೆ. ಈ ದಿನ ಯೇಸುವನ್ನ ನನ್ನ ಹೃದಯದಲ್ಲಿ ನನ್ನ ಜೀವನದ ಒಡೆಯನನ್ನಾಗಿ ಸ್ವಾಗತಿಸುತ್ತೇನೆ. ನಾನು ನನ್ನ ಬಾಯಿಂದ ಹರಿಕೆ ಮಾಡಿಕೊಳ್ಳುತ್ತೇನೆ, ಯೇಸು ನನ್ನ ಒಡೆಯನು, ರಕ್ಷಕನು, ದೇವರ ಮಗನ ಹೆಸರಿನಲ್ಲಿ ನಾನು ತಿರುಗುಟ್ಟಿದ್ದೇನೆ. ದೇವರೇ, ತಂದೆಯೇ, ನಿನಗೆ ಸ್ತೋತ್ರ ನನ್ನನ್ನು ರಕ್ಷಿಸಿದ್ದಕ್ಕಾಗಿ. ಹೌದು, ನನ್ನಲ್ಲಿ ದೇವರ ಜೀವನವಿದೆ, ನನ್ನಲ್ಲಿ ದೇವರ ಸ್ವಭಾವವಿದೆ. ತಂದೆಯೇ, ನಿನಗೆ ಸ್ತೋತ್ರ ಅಧಿಕಾರವನ್ನು ನನಗೆ ಕೊಟ್ಟದ್ದಕ್ಕಾಗಿ, ಯೇಸುವಿನ ಹೆಸರಿನಲ್ಲಿ. ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ನೀವು ಈಗ ತನಕ ಪ್ರಾರ್ಥಿಸುವುದಾದರೆ, ದೇವರು ಹೇಳಿದ ಹಾಗೆ, ಮತ್ತು ನೀವು ತಿರುಗಿ ಕ್ರಿಸ್ತನಲ್ಲಿ ಜನಿಸಿದ್ದೀರಾ, ನಿಮಗೆ ಅಧಿಕಾರ ಕೊಡಲ್ಪಟ್ಟಿದೆ ಮತ್ತು ಅದನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬಳಸಲು ಸೌಕರ್ಯವನ್ನು ಹೊಂದಿದ್ದೀರಿ. ಹಾಲೆಲೂಯಾ. ಪರದೆಯ ಮೇಲೆ ವಿವರಗಳನ್ನು ಕೊಡಲ್ಪಟ್ಟಿದೆ. ನೀವು ತಿರುಗಿಟ್ಟಿರುವುದಾದರೆ ನಿಮ್ಮ ವಿವರಗಳನ್ನು ಕಳಿಸಿ. ನೀವು ಹೋಗುವುದಕ್ಕಿಂತ ಮೊದಲು ನಾನು ನಿಮಗಾಗಿ ಪ್ರಾರ್ಥಿಸಲು ಇಷ್ಟಪಡುತ್ತೇನೆ. ತಂದೆಯೇ, ಯೇಸು ಕ್ರಿಸ್ತನೇ ಈಗ ತಾನೇ ತಮ್ಮ ಜೀವಿತಗಳನ್ನು ಯೇಸು ಕ್ರಿಸ್ತನಿಗೆ ಕೊಟ್ಟಂತ ಎಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ನಾನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅವರ ಜೀವನದ ಮೇಲೆ ರಕ್ಷಣೆಯನ್ನು ಘೋಷಿಸು. ಈ ದಿನದಿಂದ ಸೈತಾನಿಗೆ ಯಾವುದೇ ಅಧಿಕಾರವಿಲ್ಲ ಅವರ ಮೇಲೆ. ನಾನು ನಂಬುತ್ತೇನೆ ನಿನ್ನ ಆತ್ಮನ ವಚನದಿಂದ ಆಶೀರ್ವಾದಿಸಿರಿ, ಆಶೀರ್ವಾದಿಸಿ. ನಾನು ನಿನ್ನ ಕೃಪೆಯಿಂದ ಆಶೀರ್ವಾದಿಸುತ್ತೇನೆ, ನಿನ್ನ ಕೃಪೆಯಿಂದ ಆಶೀರ್ವಾದಿಸುತ್ತೇನೆ ಯೇಸು ಕ್ರಿಸ್ತನ ಮಹತ್ತಾದ ಹೆಸರಿನಲ್ಲಿ. ಆಮೇನ್, ಹಾಲೆಲೂಯಾ, ಸ್ತೋತ್ರ. ನೀವು ಈ ದಿನ ಕ್ರಿಸ್ತನಲ್ಲಿ ಹುಟ್ಟಿದ್ದರೆ ನಿಮ್ಮ ಒಂದು ವಿವರವನ್ನ ಕಳಿಸಿಕೊಡಿರಿ. ನಾವು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಆತ್ಮೀಯತೆಯಲ್ಲಿ ಅಧಿಕವಾಗಿ ಬೆಳೆಯಲು ಸಹಾಯ ಮಾಡುತ್ತೇವೆ. ದೇವರಿಗೆ ಸ್ತೋತ್ರ. ಹಾಲೆಲೂಯಾ. ದೇವರಿಗೆ ಸ್ತೋತ್ರ. ಹಾಲೆಲೂಯಾ. ನಾವು ಈಗ ಸ್ವಸ್ಥತೆ ಪ್ರಾರ್ಥನೆ ಮಾಡೋಣ. ನಾವು ಹೇಳಿದ ಹಾಗೆ ನೀವು ಅಸ್ವಸ್ಥರಾಗಬಾರದು. ಆದರೂ ನಮ್ಮ ಆತ್ಮೀಯ ಬೆಳವಣಿಗೆಯಲ್ಲಿ ವಿವಿಧ ಹಂತಗಳಿರುವುದರಿಂದ ನಾವು ಸ್ವಸ್ಥತೆಯನ್ನು ಬಯಸುವವರಾಗಿದ್ದೇವೆ ಮತ್ತು ಆತ್ಮೀಯತೆಯಲ್ಲಿ ಬೆಳೆಯುವವರಾಗಿದ್ದೇವೆ. ದೇವರಿಗೆ ಸ್ತೋತ್ರ. ನಾವು ಒಟ್ಟಾಗಿ ಇದನ್ನು ಪ್ರಾರ್ಥಿಸೋಣ ದೇವರ ಅಧಿಕಾರದಿಂದ. ಹಾಲೆಲೂಯಾ. ನೀವು ಅಸ್ವಸ್ಥರಾಗಿರುವಂತಹ ಸ್ಥಳದಲ್ಲಿ ಒಂದು ಕೈಯನ್ನು ಇಟ್ಕೊಳ್ಳಿ ಮತ್ತು ಒಂದು ಕೈಯನ್ನ ಈ ಒಂದು ಪರದೆಯ ಕಡೆಗೆ ಇಡಿರಿ. ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಘೋಷಿಸುತ್ತೇನೆ, ಎಲ್ಲಾ ಅಸ್ವಸ್ಥತೆಗಳು ಓಡಿ ಹೋಗಲಿ. ನಾನು ಪ್ರಾರ್ಥಿಸುತ್ತೇನೆ ಎಲ್ಲಾ ದುರಾತ್ಮನ ಕಾರ್ಯಗಳು ಅವರ ಜೀವನದಿಂದ ಓಡಿ ಹೋಗಲಿ ಎಂಬ ಎಲ್ಲಾ ದುರಾತ್ಮ ಸೈನ್ಯಗಳೇ ಯೇಸುವಿನ ಹೆಸರಿನಲ್ಲಿ ಹೊರಗಡೆ ಬನ್ನಿರಿ. ಹೌದು ದೇವರೇ, ನಾನು ಸ್ವಸ್ಥತೆಯನ್ನು ಪ್ರಾರ್ಥಿಸುತ್ತೇನೆ, ಸ್ವಸ್ಥತೆಯನ್ನು ಬಿಡುಗಡೆ ಮಾಡುತ್ತೇನೆ, ನಿನ್ನ ಅಧಿಕಾರದಿಂದ ಬಿಟ್ಟು ಹೋಗಲಿ ಎಲ್ಲ ಯೇಸುವಿನ ಹೆಸರಿನಲ್ಲಿ. ಆಮೆನ್. ದೇವರಿಗೆ ಸ್ತೋತ್ರ. ಹಾಲೆಲೂಯಾ. So we know that God has healed you, and the way to keep what God has given to you is to tell, testify about it. So we will be waiting for your testimony, what God has done for you or in the lives of your loved one. Praise the Lord. ಇದು ಕಾಣಿಕೆಯ ಸಮಯವಾಗಿದೆ. ದೇವರಿಗಾಗಿ ನಾವು ಕೊಡುವಂಥದ್ದು ಎಷ್ಟು ಪ್ರಾಮುಖ್ಯವಾದದಾಗಿದೆ. ಈ ಒಂದು ಕಾಣಿಕೆಯ ಸಮಯವನ್ನು ನಮ್ಮ ಆರಾಧನೆ ಸಂಗಡಿಗರು ನಡೆಸಿಕೊಡುತ್ತಾರೆ. ನಿಮ್ಮ ಕಾಣಿಕೆಗಳನ್ನು ಕೊಡಲು ನಮ್ಮ ಆನ್ಲೈನಿನ ಡೀಟೇಲ್ಸ್ಗಳು ಪರದೆ ಮೇಲೆ ಕೊಡಲ್ಪಟ್ಟಿವೆ.
ಹಾಲೆಲ್ಲೂಯಾ, ದೇವರಿಗೆ ಸ್ತೋತ್ರ. ನಾವೀಗ ಕಾಣಿಕೆಗಾಗಿ ಮತ್ತು ದಶಮಾಂಶಗಳಿಗಾಗಿ ಪ್ರಾರ್ಥಿಸಲು ಹೋಗುತ್ತೇವೆ. ತಂದೆ, ನಿನಗೆ ನೀನು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ತಮ್ಮ ಕಾಣಿಕೆಗಳನ್ನು ತಗೊಂಡು ಬರಲು, ದಶಮಾಂಶವನ್ನು ತೆಗೆದುಕೊಂಡು ಬರಲು ಮತ್ತು ವಿಶೇಷವಾದ ಕಾಣಿಕೆಯನ್ನು ನಮ್ಮ ಸೇವೆಗಾಗಿ ಕೊಡಲು ಭಾವನೆಗೊಳಿಸು ದೇವರ. ನಾನು ಪ್ರಾರ್ಥಿಸುತ್ತೇನೆ, ಕೊಟ್ಟಂಥ ಕೈಗಳನ್ನು 100% ಆಶೀರ್ವಾದಿಸಿ. ಹೌದು ದೇವರೇ, ಅವ್ರು ಕೊಟ್ಟಂಥ ಕೈಗಳನ್ನು 100% ಆಶೀರ್ವಾದಿಸಲ್ಪಡಿರಿ ಅವರ ಕುಟುಂಬದಲ್ಲಿ. ಜೀವ ಹೌದು, ಅವರು ದೇವರ ರಾಜ್ಯಕ್ಕಾಗಿ ಅಭಿವೃದ್ಧಿ ಹೊಂದುತ್ತಾ ಹೋಗಲಿ. ತಂದೆಯೇ, ನಿನಗೆ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ನಾವು ಪ್ರಾರ್ಥಿಸುತ್ತೇವೆ, ಆಮೆನ್. ಹಾಲೆಲೂಯಾ. ನಾವು ಈ ಕೂಟವನ್ನು ಮುಗಿಸುವುದಕ್ಕಿಂತ ಮೊದಲು ಕೆಲವು ಸುಂದರವಾದ ಪ್ರಕಟಣೆಗಳನ್ನು ಹೇಳಲು ಇಷ್ಟಪಡುತ್ತೇವೆ. ಯುವರ್ ಲವ್ ಫೇಸ್ ವರ್ಡ್, ನಮ್ಮ ಪ್ರಿಯ ಸೇವಕನಾದ ಪಾಸ್ಟರ್ ಕ್ರಿಸ್ ಯಾಕಲೋಮಿಯನ್ ಅವರೊಂದಿಗೆ ತಿರುಗಿ ನಾಳೆ ರಾತ್ರಿ 11:00 ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ. ಎರಡನೇದಾಗಿ, ನಾವು ಮಾತಾಡುವಾಗೆ ವರ್ಲ್ಡ್ ಫೆಸ್ಟ್, ಆನ್ ಗೋಯಿಂಗ್ ವರ್ಲ್ಡ್ ಫೆಸ್ಟ್, ಅದರ ಡೀಟೇಲ್ಸ್ ಪರದೆಯ ಮೇಲಿದೆ. ನೀವು ಆ ಪರದೆಯ ಮೇಲಿನ ಡೀಟೇಲ್ಸ್ ಅನ್ನು ಉಪಯೋಗಿಸಿಕೊಳ್ಳಬಹುದು. ಅದರಿಂದ ಪ್ರತಿನಿತ್ಯ ಒಂದು ಮೆಸೇಜ್ ಅನ್ನು ನೀವು ಕೇಳಬಹುದು ನಮ್ಮ ಪ್ರಿಯ ಸೇವಕನಾದ ಪಾಸ್ಟರ್ ಕ್ರಿಸ್ ಅವರಿಂದ. ನಾನು ನಿಮಗೆ ವಿರಾಮ ಕೊಡುವುದಕ್ಕಿಂತ ಮೊದಲು ನಾನು ನಿಮಗಾಗಿ ಪ್ರಾರ್ಥಿಸುತ್ತೇನೆ. ತಂದೆಯಾದ ದೇವರೇ, ನಾನು ನಿನ್ನ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇನೆ. ಅವರು ನಿನ್ನ ಚಿತ್ತಾನುಸಾರವಾಗಿ ತಮ್ಮ ಜೀವನದಲ್ಲಿ ನಡೆಯುವಂತೆ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೆ. ಯಾರು ಕ್ರೈಸ್ತ ಜೀವಿತದಿಂದ ಹಿಂದಿರುಗಬಾರದು. ಸೈತಾನನು ಅವರ ಜೀವನದಲ್ಲಿ ಕೆಲಸ ಮಾಡಲೇಬಾರದು. ಅವರು ಹೋಗುವಾಗಲೂ ಬರುವಾಗಲೂ ಆಶೀರ್ವಾದಿಸಲ್ಪಡಬೇಕು. ತಾವಿರುವಂತಹ ಕೆಲಸದಲ್ಲಿ ಅಭಿವೃದ್ಧಿಯನ್ನು ಹೊಂದಬೇಕು. ಹೌದು ದೇವರೇ, ನಿನ್ನ ಕೃಪೆಯ ಕಾರ್ಯವನ್ನು ಅಧಿಕ ಮಾಡಿರಿ ಅವರ ಜೀವನದಲ್ಲಿ, ಧೈರ್ಯವನ್ನು ಅವರ ಜೀವನದಲ್ಲಿ, ಅವರು ಧೈರ್ಯವಾಗಿ ನಿನ್ನ ಸುವಾರ್ತೆಯನ್ನು ಸಾರಬೇಕು. ದೇವರೇ, ನಿನಗೆ ಸ್ತೋತ್ರ. ಅವರನ್ನು ಸುವಾರ್ತೆ ಸಾರುವ ಆತ್ಮನಿಂದ ತುಂಬಿಸಿದ ಅವರು ಆಶೀರ್ವಾದಿಸಲ್ಪಟ್ಟಿದ್ದಾರೆ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ, ಆಮೆನ್. ನಾವು ಅಂತ್ಯಾಶೀರ್ವಾದವನ್ನು ಪಡೆದುಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆ, ಪವಿತ್ರಾತ್ಮನ ಅನ್ಯೋನ್ಯತೆ ಈಗಲೂ ಯಾವಾಗಲೂ ನಮ್ಮ ಮೇಲೆ ಇರಲಿ, ಆಮೆನ್. ಹಾಲೆಲೂಯಾ. ದೇವರಿಗೆ ಸ್ತೋತ್ರ.